ನಮಸ್ಕಾರ ವೀಕ್ಷಕರೇ ಅಮೋಕ್ ಟಿವಿಯ ವಿಶೇಷ ಕಾರ್ಯಕ್ರಮ ಮಾತು ಮಂಥನಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಗುರುಪ್ರಸಾದ್ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿದಿನ ಮಾತು ಮಂಥನ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ವಿಶೇಷ ಅತಿಥಿಯಾಗಿ ನಿಮ್ಮ ಅಮೋಕ್ ಟಿವಿಯಲ್ಲಿ ಇರ್ತಾರೆ ಇವತ್ತು ನಮ್ಮ ಪ್ಯಾನೆಲ್ನಲ್ಲಿ ಇರುವಂತವರು ತುಮಕೂರು ಜಿಲ್ಲೆಯ ದಂಡಾಧಿಕಾರಿಗಳಾಗಿರುವಂತಹ ತುಮಕೂರಿನ ಡಿಸಿ ವೈಎಸ್ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಜೊತೆಗೆ ತುಮಕೂರು ಅಂದ ತಕ್ಷಣ ಒಂದು ಭೌಗೋಳಿಕವಾದಂಥ ವಿಸ್ತೀರ್ಣ ಪ್ರದೇಶ ಇದೆ ಒಂದು ವಿಶೇಷತೆ ಇದೆ ಸೊ ಅಲ್ಲಿಗೆ ಬಂದ ನಂತರ ಅವರು ಜಿಲ್ಲಾಧಿಕಾರಿಯಾಗಿ ಅಧಿಕಾರ ತೆಗೆದುಕೊಂಡ ನಂತರ ಏನೇನೆಲ್ಲ ಕಾರ್ಯವ್ಯಾಪ್ತಿಯನ್ನು ನಡೆಸಿದ್ದಾರೆ ಅದರಲ್ಲೂ ಈ ಕೋವಿಡ್ ಮಹಾಮಾರಿಯನ್ನು ಯಾವ ರೀತಿ ನಿಯಂತ್ರಿಸೋದಕ್ಕೆ ಸಾಧ್ಯವಾಯಿತು ಎರಡನೇ ಅತಿ ದೊಡ್ಡ ಜಿಲ್ಲೆ ಆಗಿದ್ದಂತಹ ತುಮಕೂರು ಇದೀಗ ಅತ್ಯಂತ ಕಡಿಮೆ ಕೋವಿಡ್ ಕೇಸ್ಗಳನ್ನು ಬರ್ತಾ ಇದೆ ಸೊ ಈ ಒಂದು ಯುದ್ಧವನ್ನು ಅವರು ಹೇಗೆ ಎದುರಿಸಿದರು ಎಲ್ಲ ವಿಚಾರಗಳ ಬಗ್ಗೆ ನಾವು ಅವರನ್ನು ಮಾತನಾಡಿಸೋಣ ಮತ್ತೊಮ್ಮೆ ಮಾತು ಮಂಥನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಎಸ್ ಡಿ ಸಿ ಅವರನ್ನ ಬರಮಾಡಿಕೊಳ್ಳೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಎಸ್ ವೈ ಎಸ್ ಪಾಟೀಲ್ ಅಂದ ತಕ್ಷಣವೇ ನೆನಪಾಗುತ್ತೆ ನಮಗೆ ಒಂದು ಧೀರತ್ವದ ನಡೆಯನ್ನು ಅನುಸರಿಸುವಂಥ ಒಬ್ಬ ಐ ಎ ಎಸ್ನ ಕೇಡರ್ನ ಅಧಿಕಾರಿ ಅಂತ ಸರ್ ತುಮಕೂರಿಗೆ ಬರೋದಕ್ಕೂ ಮೊದಲು ತಾವು ವಿಜಾಪುರದಲ್ಲಿದ್ದಿರಿ ಸೊ ಮೊದಲನೆಯ ಅಲೆಯ ಯುದ್ಧವನ್ನು ನೀವು ಅಲ್ಲಿಂದನೇ ಬ್ಯಾಟಲ್ನನ್ನು ಶುರು ಮಾಡ್ಕೊಂಡು ಬಂದಿರಿ ಅಲ್ಲಿ ಇಲ್ಲಿಗೆ ಬಂದ ತಕ್ಷಣ ನೀವು ಪ್ರಿಪೇರ್ ಆಗಬೇಕು ಅನ್ನೋಂಥದ್ದು ಏನಿರಲಿಲ್ಲ ನಿಮ್ಮ ಮೈಂಡ್ ಸೆಟ್ ಆಗಿತ್ತು ಕಂಪ್ಲೀಟಾಗಿ ಸೊ ಅಲ್ಲಿನ ಅನುಭವಗಳನ್ನು ಹೇಳುವಂಥದ್ದಾದರೆ ಸರ್ ನಾವು ಮೊದಲನೇ ಅಲೆ ತಮಗೆಲ್ಲ ತಿಳಿದಂತೆ ಈ ಕೊರೋನಾ ಎಂಬ ಮಹಾಮಾರಿ ಈ ಮೊದಲು ಇದರ ಬಗ್ಗೆ ಯಾರಿಗೂ ಅಷ್ಟು ಮಾಹಿತಿ ಇರಲಿಲ್ಲ ಇದು ಯಾವ ರೀತಿಯಲ್ಲಿ ವರ್ತಿಸ್ತದೆ ಅಥವಾ ಯಾವ ರೀತಿಯಲ್ಲಿ ಭಯ ಹುಟ್ಟಿಸ್ತದೆ ಅಥವಾ ಯಾವ ರೀತಿಯಲ್ಲಿ ಇದಕ್ಕೆ ನಾವು ಚಿಕಿತ್ಸೆ ನೀಡಬೇಕು ಅನ್ನೋದ್ರ ಬಗ್ಗೆ ಯಾವ ವೈದ್ಯರಿಗಾಗಲಿ ಅಧಿಕಾರಿಗಳ ಮಟ್ಟದಲ್ಲಾಗಲಿ ಆಡಳಿತದಲ್ಲಾಗಲಿ ಯಾರಿಗೂ ಮಾಹಿತಿ ಇಲ್ಲದಂಥ ಸಮಯದಲ್ಲಿ ನಾನು ವಿಜಯಪುರದ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೆ ಆವಾಗಲೂ ಸಹಿತ ಅಲ್ಲಿ ಬಹಳ ವೈದ್ಯರ ತಂಡ ಹೇಗೆ ತುಮಕೂರಲ್ಲಿ ವೈದ್ಯರ ತಂಡ ಮತ್ತು ಸಿಬ್ಬಂದಿ ಹೇಗೆ ಬಹಳ ಎಫಿಷಿಯೆಂಟ್ ಆಗಿದ್ದಾರೋ ಅದೇ ರೀತಿಯಲ್ಲಿ ಅಲ್ಲಿಯೂ ಸಹಿತ ಬಹಳ ಎಫಿಷಿಯೆಂಟ್ ಆಗಿ ಇದ್ದಂಥ ವೈದ್ಯರ ತಂಡ ಇತ್ತು ನಾವು ಅದನ್ನು ಎದುರಿಸಬೇಕಂದ್ರೆ ನಮಗೆ ಅಲ್ಲಿ ಬೇರೆ ರೀತಿಯಲ್ಲಿ ಪ್ರಾಬ್ಲಮ್ ಇತ್ತು ಅಂದರೆ ತೊಂದರೆಗಳೇ ಬೇರೆ ರೀತಿ ಅದು ಒಂದನೇದಾಗಿ ಬಾರ್ಡರ್ ಜಿಲ್ಲೆ ಮಹಾರಾಷ್ಟ್ರಕ್ಕೆ ಬಾರ್ಡರ್ ಆಗಿದ್ದಂಥ ಜಿಲ್ಲೆ ಮಹಾರಾಷ್ಟ್ರದಲ್ಲಿ ಅತ್ಯಂತ ಪೀಕ್ ಸ್ಥಿತಿಯಲ್ಲಿದ್ದಾಗ ನಾವು ಅದನ್ನು ಫೇಸ್ ಮಾಡುವಂಥದ್ದು ಮೊದಲನೇ ಅಲೆಯಲ್ಲಿ ಲಾಕ್ಡೌನ್ ಘೋಷಣೆ ಆದಾಗ ಎಲ್ಲ ವಿಷಯ ಬೇರೆ ಬೇರೆ ರೀತಿಯ ನಮಗೆ ಸಮಸ್ಯೆಗಳು ಬಂದವು ಆಗ ನಾವು ಎಲ್ಲ ಅಧಿಕಾರಿಗಳ ತಂಡದೊಂದಿಗೆ ಆಮೇಲೆ ವಿಶೇಷವಾಗಿ ಎಲ್ಲ ಅಧಿಕಾರಿಗಳನ್ನು ನಾನು ತಂಡದ ರೂಪದಲ್ಲಿ ಟೀಮ್ ಆ್ಯಸ್ ಎ ಟೀಮ್ ಮ್ಯಾನ್ ನಾನು ವರ್ಕಲ್ಲಿ ಬಿಲೀವ್ ಮಾಡಿದಂಥವನು ಅಲ್ಲಿಯ ಇಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಬಹಳಷ್ಟು ಸಪೋರ್ಟ್ದಿಂದಾಗಿ ಅಲ್ಲಿ ಮೊದಲನೇ ಅಲೆಯನ್ನು ನಾವು ಗೆಲ್ಲಲು ಸಾಧ್ಯವಾಯಿತು ಓಕೆ ಸರ್ ಅಷ್ಟೇ ಅಲ್ಲ ಕೋವಿಡ್ಗಿಂತನೂ ಸಾಕಷ್ಟು ಪ್ರವಾಹ ಪರಿಸ್ಥಿತಿ ಬಂದಾಗಲೂ ಕೂಡ ವಿಜಯಪುರದಲ್ಲಿ ನೀವು ಟೊಂಕ ಕಟ್ಟಿ ನಿಂತಿದ್ರಿ ಅನ್ನುವಂಥದ್ದನ್ನು ನಾವು ಪ್ರತಿದಿನ ಸುದ್ದಿಗಳಲ್ಲಿ ನೋಡ್ತಾ ಇದ್ವಿ ಇನ್ಫ್ಯಾಕ್ಟ್ ತಮ್ಮ ಅಜ್ಜನವರು ತೀರ್ಕೊಂಡಂಥ ಸಂದರ್ಭದಲ್ಲಿ ಅವರ ಸಮಾಧಿಗೂ ಹೋಗೋಕ್ಕಾಗಲಿಲ್ಲ ಮಣ್ಣಿಗೆ ಹೋಗೋಕ್ಕಾಗಲಿಲ್ಲ ನೀವು ಆದರೂ ಕೂಡ ನೀವು ಜನರ ಜೊತೆ ನಿಂತಿದ್ರಿ ಹೆಂಗೆ ಸಾಧ್ಯ ಸರ್ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಶಕ್ತಿಯಾಗಿ ಒಬ್ಬ ಜಿಲ್ಲಾಧಿಕಾರಿಯಾಗಿ ಒಬ್ಬ ಆಡಳಿತ ಸೇವೆಗೆ ಬಂದ ನಂತರ ಹೇಗೆ ಸಾಧ್ಯ ಮಾಡಿಕೊಂಡ್ರಿ ಇದನ್ನೆಲ್ಲ ಅಂತ ಇದು ಯಾವುದೇ ಈ ರೀತಿಯಲ್ಲಿ ನಾವು ಈ ಅಜ್ಜನ ಸಮಾಧಿಗೆ ಹೋಗಬಾರ್ದು ಹೋಗಬೇಕು ಅನ್ನೋ ಪ್ರಶ್ನೆಗಳು ಮತ್ತು ಈ ರೀತಿಯಲ್ಲಿ ನಾವು ಇದೇ ರೀತಿ ಇಂಥ ಸಂದರ್ಭದಲ್ಲಿ ಇರಬೇಕು ಅನ್ನೋದು ನಮಗೆ ಸಂಸ್ಕಾರದಿಂದ ಮಾತ್ರ ಬರೋದು ನಮ್ಮ ತಂದೆ ತಾಯಿ ನಮ್ಮ ಅಜ್ಜ ಅಥವಾ ನಮ್ಮ ಕುಟುಂಬದಲ್ಲಿರುವಂಥವ್ರು ಏನು ನಮ್ಮ ತಂದೆ ತಾಯಿ ನೀಡಿದಂಥ ಸಂಸ್ಕಾರವೇ ನನಗೆ ಅದು ಒಂದು ಕ್ಷಣನೂ ಅನಿಸಲಿಲ್ಲ ಆವತ್ತು ನಮ್ಮ ತಾಯಿ ತಂದೆ ತೀರಿ ಹೋಗಿದ್ದರು ತಾಯಿ ನನ್ನ ಜೊತೆನೇ ಇದ್ದರು ಅವತ್ತು ಅವರು ಬೆಳಗ್ಗೆ 3 ಗಂಟೆಗೆ ಹೋಗಬೇಕಾದ್ರೆ ನಮ್ಮ ತಂದೆ ಹೇಳಿದರು ನಿನಗೆ ಇಲ್ಲಿ ನೀನು ಏನು ಮಾಡುವಂಥದ್ದು ಅಲ್ಲಿ ಏನಿಲ್ಲ ಇಲ್ಲಿ ಜನರು ಜೀವದ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ ಇಲ್ಲಿ ನೀನು ಕೆಲಸ ನೀಡೋದು ಅವಶ್ಯಕತೆ ಇದೆ ಅದು ನಾನು ತಂದೆ ತಾಯಿಯ ಒಂದು ಅಡ್ವೈಸ್ ಮೇಲೆ ನಾನು ಉಳಿದು ಆಮೇಲೆ ನಾವು ಅದನ್ನೇ ಸೇವೆ ನಮ್ಮ ಅಜ್ಜ ತೀರಿ ಹೋದಂಥ ಅಜ್ಜನೂ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕ ನಾಯ್ಕರವರು ಹಾಂ ನಾಯ್ಕರವರು ಅವರು ಸಹಿತ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರು ಅವ್ರದ್ದು ಸಹಿತ ನಮಗೆ ಸಂಸ್ಕಾರ ಭಾಳ ಇತ್ತು ಅಂದರೆ ಕಾಯಕವೇ ಕೈಲಾಸ ಅಂತ ಬಸವಣ್ಣವರು ಹೇಗೆ ಹೇಳ್ತಾರೋ ನಾವು ಕಂಡುಕೊಳ್ಬೇಕಾಗಿದ್ದು ದೇವರನ್ನು ಕಾಯಕದಲ್ಲಿ ಅನ್ನೋ ಒಂದು ತತ್ವದಡಿಯಲ್ಲಿ ಕೆಲಸ ಮಾಡಬೇಕು ಅಂಥೇಳಿ ನಾವು ಆ ಸಂದರ್ಭದಲ್ಲಿ ನಾವು ವಿಜಯಪುರದ ಜನತೆಯ ಸೇವೆಗಾಗಿ ನಿಂತಿದ್ದು ಆಮೇಲೆ ಅಲ್ಲಿಯ ಅದೇ ನನ್ನ ತಂಡ ಏನಿತ್ತು ಅವರು ಅಷ್ಟೇ ನಮ್ಮ ದುಃಖನ ಮರೆಸುವ ಹಾಗೆಯೇ ಅವರೆಲ್ಲ ಉಳಿದಿದ್ದ ವ್ಯವಸ್ಥೆ ಅವ್ರು ಮಾಡಿರೋದ್ರಿಂದ ನಾನು ಕೆಲಸ ನಿರ್ವಹಿಸೋಕ್ಕೆ ಸಾಧ್ಯ ಆಯಿತು ಓಕೆ
ಸರ್, ಆಡಳಿತ ಸೇವೆ ಅಂದ ತಕ್ಷಣ ಮಾಮೂಲಿಯಾಗಿ ನಾವು ಅದನ್ನು ತುಂಬ ಸಿಂಪಲಾಗಿ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ಸರ್. ಒಂದು ಕ್ಷಣ ಕೂಡ ನಾವು ಟೈಮಿಂಗ್ ಮಿಸ್ ಆಯಿತು ಅಂತಂದರೆ ಅಲ್ಲಿ ಬೇರೆ ಏನೋ ಅವಘಡಗಳಾಗಿ ಹೋಗಿರುತ್ತೆ. ಈ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಮುಖ್ಯ. 24 ಗಂಟೆ ಕೂಡ ಸಾಕಾಗೋದಿಲ್ಲ. ನಿಮ್ಮ ಪ್ರಕಾರ ನೀವು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ಕೊಳ್ತೀರಿ ಇದಕ್ಕೆಲ್ಲ ಅಂತ? ಟೈಮ್ ಮ್ಯಾನೇಜ್ಮೆಂಟ್ ಯಾವುದೇ ಹುದ್ದೆಯಲ್ಲಿ ಇದ್ರೂ ಸಹಿತ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ನಾವು ಡೆಲಿಗೇಷನ್ ಅಂದರೆ ಅವರವರ ಜವಾಬ್ದಾರಿಗಳನ್ನು ಅವರವರಿಗೆ ವಹಿಸಿ ಅವರಿಗೆ ನಾವು ಯಾವ ರೀತಿಯಲ್ಲಿ ಮುಂದುವರಿಬೇಕಂತ ಹೇಳಿ ಗೈಡೆನ್ಸ್ ಮಾತ್ರ ಮಾಡಬೇಕು. ಎಲ್ಲ ನಾನೇ ಮಾಡ್ತೀನಿ ಅಂತ ಹೊರಟಾಗ ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡುವಂಥ ಪ್ರಶ್ನೆ ಬರ್ತದೆ. ಈಗ ನಾವು ಯಾವುದೇ ಒಂದು ಈಗ DHO ಕೆಲಸ, ಡಿಸ್ಟಿಕ್ ಸರ್ಜನ್ ಕೆಲಸ, ಅವರಿಗೆ ನಮ್ಮದು ಇಂಟರ್ವೆನ್ಷನ್ ಎಲ್ಲಿ ಬೇಕು ಅಂತ ಹೇಳಿ ನಮಗೆ ಅನಿಸ್ತದೆ ಅಲ್ಲಿ ಮಾತ್ರ ಮಾಡಬೇಕು. ಅವರು ಪ್ರತಿಯೊಂದು ವಿಷಯದಲ್ಲಿ ಮೂಗು ತುರಿಸುವಂಥದ್ದು ಮಾಡಿದರೆ ಟೈಮ್ ಸಿಗೋದಿಲ್ಲ ನಮಗೆ. ಅವರವ್ರನ್ನ ನಂಬಿ ಪ್ರತಿಯೊಬ್ಬರೂ ಅವ್ರದ್ದೇ ಆದ ಕೆಪಾಸಿಟಿ ಸಾಮರ್ಥ್ಯ ಹೊಂದಿರ್ತಾರೆ. ಆ ಸಾಮರ್ಥ್ಯದ ಅನುಸಾರವಾಗಿ ಅವರಿಗೆ ನಾವು ಕಾರ್ಯನಿರ್ವಹಿಸೋಕ್ಕೆ ಅವಕಾಶ ಕೊಟ್ಟರೆ ಡೆಫಿನೆಟ್ ಆಗಿ ಅವರವರ ಕಾರ್ಯವನ್ನು ನಿಭಾಯಿಸುವುದರೊಂದಿಗೆ ಜಿಲ್ಲೆಯ ಜನತೆಗೆ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಮತ್ತು ಎಷ್ಟೇ ಹೇಳಿದರೂ ಸಹಿತ ನಮ್ಮ ಟೈಮನ್ನು ಅಥವಾ ನಮ್ಮ ಸಮಯವನ್ನು ನಾವು ಮ್ಯಾನೇಜ್ ಮಾಡುವುದಕ್ಕೂ ನಮಗೂ ಡಿಸಿಪ್ಲಿನ್ ಲೈಫ್ ಬೇಕೇ ಬೇಕು. ನಾವು ಸರ್ಟೇನ್ ಪ್ರಿನ್ಸಿಪಲ್ ಇಟ್ಕೊಂಡು ಯಾವುದಕ್ಕೆ ಇಂಪಾರ್ಟೆನ್ಸ್, ಯಾವುದು ಪ್ರಯಾರಿಟಿ, ಜನರಿಗೆ ಬೇಕಾಗಿದ್ದು ಯಾವುದು ಅಂತ ನಾವು ಆಯ್ಕೆ ಮಾಡಿಕೊಂಡು ಆ ಪ್ರತಿ ದಿವಸ ಆ ಟೈಮನ್ನು ನಾವು ಮ್ಯಾನೇಜ್ ಮಾಡ್ತಾ ಹೋಗಬೇಕು. ಓಕೆ ಸರ್, ಈ ಒಂದು ಸೇವೆಗೆ ಬರೋದಕ್ಕೆ IAS ಮಾಡಬೇಕು ಅನ್ನೋ ಕನಸಿದೆಯಲ್ಲ, ಅದು ಬಹುತೇಕ ಎಲ್ಲ ವಿದ್ಯಾರ್ಥಿಗಳ ಒಂದು ಕನಸಾಗಿರುತ್ತೆ. ಆದರೆ ಎಲ್ರಿಗೂ ಅದು ಸಿದ್ಧಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಅದಕ್ಕೋಸ್ಕರ ಒಂದು ಡೆಡಿಕೇಶನ್ ಅನ್ನೋದು ಬೇಕಾಗುತ್ತೆ. ಸೈಡ್ ಬೈ ಸೈಡ್ ನಾವು ಏನೇ ಓದ್ತೀವಿ ಅಂತಂದ್ರೆ ಕೂಡ ಹಲವಾರು ಡಾಕ್ಟರ್ಸ್ ಆಗಿರೋರು IAS ಬಂದಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದ ಸ್ಟೂಡೆಂಟ್ಸ್ IAS ಬಂದಿದ್ದಾರೆ ಅಂದಮೇಲೆ ಆ ಕನಸಿರುತ್ತೆ ಒಂದು. ಸರ್, ನಿಮಗೆ ನಿಮ್ಮ ಕನಸಿಗೆ ಸ್ಫೂರ್ತಿಯಾಗಿದ್ದಾರೆ, ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣರಾಗಿದ್ದಾರೆ ಅಂತ? ನಾವು ಆ್ಯಕ್ಚುಲಿ ಗ್ರಾಮ ಮಟ್ಟದಿಂದ ಹಳ್ಳಿಯಲ್ಲಿ ಜನಿಸಿದಂಥ ಒಬ್ಬ ವ್ಯಕ್ತಿ, ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಶಾಲೆಯಲ್ಲಿ ಓದಿದಂಥವನು. ನಮಗೆ ಯಾವುದೇ ರೀತಿಯಿಂದ IAS ಕನಸಂತೂ ಇರಲಿಲ್ಲ. IAS ಮಾಡಬೇಕು ಅಂತ ಹೇಳಿ ಹುಟ್ಟುತ್ತಾ ಕನಸು ಬಂದು ನಾನು ಅಚೀವ್ ಮಾಡಿದಂಥದ್ದೇನಲ್ಲ ಇದು. ನಮಗೆ ಮೂರನೇ ಕ್ಲಾಸಲ್ಲಿದ್ದಾಗ, ನಾಲ್ಕನೇ ಕ್ಲಾಸಲ್ಲಿದ್ದಾಗ ನನ್ನ ಆರೋಗ್ಯ ಯಾವತ್ತೂ ಸ್ಥಿರ ಇರ್ತಿರಲಿಲ್ಲ. ಅಂದರೆ ಯಾವಾಗಲೂ ಹೆಲ್ತ್ ಪ್ರಾಬ್ಲಮ್ಸ್ ಇಶ್ಯೂಸ್ ದಿಂದಾಗಿ ನಾನು ಪ್ರತಿ ವೈದ್ಯರ ಹತ್ತಿರ ನನ್ನನ್ನು ತೋರ್ಸಕ್ಕೆ ಹೋಗಬೇಕಾದ್ರೆ ನಾನು ಯಾಕೆ ವೈದ್ಯ ಆಗಬಾರ್ದು, ಡಾಕ್ಟರ್ ಆಗಬೇಕು ಅಂತ ನನಗೆ ಬಹಳ ಆಸೆ ಇತ್ತು. ಸರಿ ಸರಿ. ಅದೇ ರೀತಿಯಲ್ಲಿ ನಮ್ಮ ತಂದೆಯವರು ನೀನು ಡಾಕ್ಟರ್ ಆಗಬೇಕು, ನಮ್ಮ ಫ್ಯಾಮಿಲಿಯಲ್ಲಿ ಕುಟುಂಬದಲ್ಲಿ ಯಾರೂ ಒಬ್ಬರೂ ಡಾಕ್ಟರ್ ಇಲ್ಲ, ನೀನು ಡಾಕ್ಟರ್ ಆಗಬೇಕು ಅಂತ ಯಾವಾಗಲೂ ಹೇಳ್ತಿದ್ರು. ಹೀಗಾಗಿ ನಾನು ಹೈಸ್ಕೂಲ್ದಿಂದ ಡಾಕ್ಟರ್ ವೈದ್ಯ ವೃತ್ತಿಯನ್ನು ಹೇಗಾದರೂ ಮಾಡಿ ಪಡ್ಕೊಳ್ಬೇಕು ಅಂತ ಪ್ರಯತ್ನ ಪ್ರಾರಂಭ ಮಾಡಿದ್ದು. ಆದರೆ PUCಯಲ್ಲೇನೂ ಸಹಿತ ನಂದು ಹೆಲ್ತ್ ಅಷ್ಟು ಸರಿ ಇಲ್ಲದೇ ಇರೋದರಿಂದ, ಆರೋಗ್ಯ ಮತ್ತೆ ಕೈ ಕೊಟ್ಟಿರೋದರಿಂದ ನನಗೆ ಆ ರ್ಯಾಂಕ್ ಏನು ವೈದ್ಯಕೀಯ ವೃತ್ತಿಗೆ ಹೋಗಬೇಕಾದಂಥ ರ್ಯಾಂಕ್ ಬರಲಿಲ್ಲ. ಓಕೆ ಸರಿ. ಆವಾಗ ಸ್ವಲ್ಪ ನಂದು ಡಿಪ್ರೆಷನ್ ಟೈಪ್, ಅಂದರೆ ಏನಪ್ಪ ಬೇಜಾರಾಯ್ತು, ಮಿಸ್ ಆಯಿತು ಅಂತ ಬೇಜಾರಾಯಿತು. ಆ ಸಂದರ್ಭದಲ್ಲಿ ನಮ್ಮ ತಂದೆ ಹೇಳಿದರು, ನೀನು ವೈದ್ಯಕೀಯ ವೃತ್ತಿ ಸಿಗಲಿಲ್ಲ ಅಂದರೆ ಪರವಾಗಿಲ್ಲ, ವೈದ್ಯಕೀಯ ವೃತ್ತಿಯಲ್ಲೇನೂ ಸಹಿತ ಸರ್ಕಾರದಲ್ಲಿ ಬೇರೆ ಬೇರೆ ಆಡಳಿತ ಸೇವೆಗಳಿದ್ದಾವೆ, ಅಲ್ಲಿ ನೀನು ಹೋದರೆ ಆ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು, ಅವರೆಲ್ಲರೂ ನಿನ್ನ ಹತ್ರನೇ ಇರ್ತಾರೆ, ಅದಕ್ಕಾಗಿ ಅದಕ್ಕೆ ಯಾಕೆ ನೀನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಯತ್ನ ಮಾಡಬಹುದು ಅಂತ. ಆವಾಗ ನಾನು ಅಷ್ಟು ನನಗೆ ಆಸಕ್ತಿ ಮತ್ತೊಂದು ಇರಲಿಲ್ಲ ಆವಾಗ, ಅಷ್ಟು ಆವಾಗ ನಾನು ಇಂಜಿನಿಯರಿಂಗ್ ಸೀಟ್ ಸಿಕ್ತು, ನಾನು ಹೋಗೋದಿಲ್ಲ ಅಂತ ಹೇಳಿದೆ. ಆಮೇಲೆ BSc ಮಾಡುವಾಗ ಬೆಳಗಾಂಬಲ್ಲಿ BSc ಮಾಡಬೇಕಾದ್ರೆ ನಾವು ನನಗೆ ಜಿಲ್ಲಾಧಿಕಾರಿಗಳು ಅವ್ರದ್ದು ಫಂಕ್ಷನ್ಗಳು ಅಟೆಂಡ್ ಮಾಡೋದು, ಅವ್ರದ್ದು ಪೇಪರಲ್ಲಿ ಮಾಧ್ಯಮಗಳಲ್ಲಿ ಬರೋದು ಮತ್ತೊಂದು ನೋಡಿ ಯಾಕೆ ನಾವು ಮಾಡಬಾರ್ದು ಅನ್ನಿಸ್ತದೆ ಆವಾಗ. ಅಂದರೆ ಭಾಳ ನಮಗೆ ಲೇಟಾಗಿ ಈ ಗುರಿಗೆ ಹೋಗಬೇಕು ಅಂತ ಅನಿಸಿದ್ದು. ಅದಕ್ಕಿಂತ ಮುಖ್ಯವಾಗಿ ಯಾವಾಗ ವೈದ್ಯಕೀಯ ಆ ಟ್ರ್ಯಾಕ್ ಏನು ಬಿಡ್ತೋ ಆವಾಗ ನಮ್ಮ ಅಜ್ಜ ಅಂದರೆ ನಮ್ಮ ತಂದೆ ಅವರು ವಿಲೇಜ್ ಅಕೌಂಟೆಂಟ್ ಇದ್ದರು, ರಿಟೈರ್ಡ್ ಆಗಿದ್ದರು ವಿಲೇಜ್ ಅಕೌಂಟೆಂಟ್.
ಆವಾಗ ನಾವು ತಹಸೀಲ್ದಾರ್ ಎ ಸಿ ಅಷ್ಟು ಕೇಳಿದ್ದು ನಾವು ಅಂದ್ರೆ ಆ ಮಟ್ಟದಲ್ಲಿ ಅವ್ರದ್ದು ಆಶೆ ಇತ್ತೇನೋ ಆ ರೀತಿ ನನ್ನ ನನ್ನ ಪೀಳಿಗೆಯಲ್ಲಿ ಒಬ್ಬರಾದ್ರೂ ಡಿ ಸಿ ಆಗ್ಲಿ ಅಂದ್ರೆ ಅವರು ಡಿ ಸಿ ನೋಡೋದೇ ವಿಲೇಜ್ ಅಕೌಂಟೆಂಟ್ ಆದವರು ಡಿ ಸಿ ನೋಡೋದೇ ಒಂದು ಇದು ಆಶೆ ಇಟ್ಕೊಂಡಿದ್ದವರು ನಮ್ಮ ತಂದೆ ಆಗಾಗ ಹೇಳ್ತಿದ್ರು ಯಾಕೆ ಆಗಬಾರ್ದು ಅಂತ ಹೇಳಿ ಆ ಸಂದರ್ಭದಲ್ಲಿ ನಾವು ಆ ನಿಟ್ಟಿನಲ್ಲಿ ಲೇಟ್ ಆಗಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರೋದ್ರಿಂದ ನಾವು ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷೆ ಬರೆದು ಕೆ ಎಸ್ ಆದಮೇಲೆ ಆಮೇಲೆ ನಮಗೆ ಐ ಎ ಎಸ್ ಆಗಿರುವಂಥದ್ದು ಮತ್ತು ಈ ಆಡಳಿತ ಸೇವೆ ಎಲ್ಲ ರೀತಿಯಿಂದ ಸಮಾಧಾನ ತರುವಂಥ ಒಂದು ಸೇವೆ ಖಂಡಿತ ಅಲ್ಲ ಸರ್ ಖಂಡಿತ ಯಾಕೆಂದರೆ ನೊಂದವರ ಮತ್ತು ದೀನದಲಿತರ ಉದ್ಧಾರಕ್ಕೋಸ್ಕರ ಅಥವಾ ಅವರ ಸಹಿಷ್ಣುವಾಗಿ ನೀವು ಕೆಲಸ ಮಾಡಬಹುದು ಎಲ್ಲದಕ್ಕೂ ನೀವು ಹೇಳ್ತಾ ಇದ್ರಿ ತುಂಬ ರೋಚಕ ಅಂತ ಅನಿಸುತ್ತೆ ನೀವು ಡಾಕ್ಟರ್ ಆಗಬೇಕಾಗಿತ್ತು ಆಗಲಿಲ್ಲ ಆದರೆ ಈಗ ಎಲ್ಲರನ್ನೂ ಕೂಡ ಎಲ್ಲ ಇಲಾಖೆಯನ್ನು ನಿಯಂತ್ರಿಸುವಂಥ ಒಬ್ಬ ಮೇಜರ್ ಸರ್ಜಿಕಲ್ ಡಾಕ್ಟರ್ ಆಗಿದ್ದಾರೆ ನೀವು ಅಂತ ಅನಿಸ್ತಾ ಇದೆ ಹಾಗೆ ಇಲ್ಲ ಅದ್ರ ಬಗ್ಗೆ ನನಗೆ ಆ ರೀತಿಯಲ್ಲಿ ಯಾವತ್ತೂ ಅನಿಸೋದಿಲ್ಲ ಯಾಕಂದರೆ ನಾನು ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಗೌರವ ಕೊಡಬೇಕಾದದ್ದು ನಮ್ಮದು ಅವ್ರು ಯಾರು ಯಾರ ಮೇಲೂ ಬಾಸ್ ಅಲ್ಲ ಅನ್ನೋದು ನನ್ನ ಒಂದು ನಂಬಿಕೆ ಇದು ನಮ್ದೊಂದು ಟೀಮ್ ಇದು ಕ್ರಿಕೆಟ್ ಟೀಮ್ ಇದ್ದಂಗೆ ಯಾರು ಇಂಪಾರ್ಟೆಂಟ್ ಯಾರು ಅನ್ಇಂಪಾರ್ಟೆಂಟ್ ಅಂತ ಎವ್ರಿಬಡಿ ಈಸ್ ಇಂಪಾರ್ಟೆಂಟ್ ಒಬ್ಬ ಕ್ಯಾಪ್ಟನ್ ಇರಬೇಕು ಟೀಮ್ಗೆ ಕ್ಯಾಪ್ಟನ್ ಇರ್ತಾರೆ ಜಿಲ್ಲಾಧಿಕಾರಿಗಳ ಕೆಲಸ ಹೇಗೆ ಅಂದರೆ ಕ್ಯಾಪ್ಟನ್ ರೀತಿ ಇರಬೇಕು ಕ್ಯಾಪ್ಟನ್ಸಿ ಅಂದರೆ ಯಾರು ಯಾವ ಟೈಮಲ್ಲಿ ಯಾರಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಯಾರಿಗೆ ಪುಷ್ ಮಾಡಬೇಕು ಎವ್ರಿಬಡಿ ಈಸ್ ಇಂಪಾರ್ಟೆಂಟ್ ಅಂದರೆ ಯಾರ್ಯಾರು ಯಾವ ಹುದ್ದೆಯಲ್ಲಿದ್ದಾರೋ ಅವರೆಲ್ಲ ಶ್ರೇಷ್ಠವಾದದ್ದನ್ನು ಮಾಡಿದರೆ ಮಾತ್ರ ಒಂದು ಜನರಿಗೆ ಅನುಕೂಲ ಆಗ್ತದೆ ಅದರ್ವೈಸ್ ನಾವು ಅಧಿಕಾರ ಚಲಾಯಿಸ್ತೀವಿ ಅಂತ ಅಧಿಕಾರ ಚಲಾಯಿಸಿದ್ರೆ ನಾವು ಸಕ್ಸಸ್ ಆಗೋದು ಭಾಳ ಕಡಿಮೆ ವಿರಳ ಆಗ್ತದೆ ಖಂಡಿತ ಸರ್ ಖಂಡಿತ ಬಹಳ ಒಳ್ಳೆ ಮಾತು ಇದು ಅನುಭವದ ಮಾತು ಅಂತ ಅನಿಸ್ತಾ ಇದೆ ನನಗೆ ಸರ್ ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ ವೀಕ್ಷಕರೇ ನೋಡಿದ್ರಲ್ಲ ಒಬ್ಬ ವ್ಯಕ್ತಿ ಆ ಶಕ್ತಿ ಆಗಬೇಕು ಅಂತಂದರೆ ಒಬ್ಬ ಅಧಿಕಾರಿ ಆ ಶಕ್ತಿಯುತವಾಗಿರಬೇಕು ಅಂತಂದರೆ ಖಂಡಿತವಾಗಿಯೂ ಆತ ಎಲ್ಲರನ್ನು ಸಾಮರಸ್ಯದಿಂದ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಮಾತನ್ನು ಜಿಲ್ಲಾಧಿಕಾರಿ ವೈ ಎಸ್ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ ನಿಜ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲರನ್ನು ಎಲ್ಲ ಇಲಾಖೆಯವರನ್ನು ಎಲ್ಲ ಅಧಿಕಾರಿಗಳನ್ನು ಒಟ್ಟಾಗಿ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಮಾತ್ರ ಅಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಒಬ್ಬ ಅನುಭವಿ ಅಧಿಕಾರಿಯಾಗಿ ಒಬ್ಬ ಅನುಭವಿ ವ್ಯಕ್ತಿಯಾಗಿ ಈ ಮಾತನ್ನು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಮತ್ತಷ್ಟು ನಾನು ಮಾತು ಮಂಥನವನ್ನು ಮುಂದುವರಿಸ್ತೀನಿ ವಿರಾಮದ ನಂತರ ವಿರಾಮದ ನಂತರ ಮಾತು ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾವು ಮಾತನಾಡ್ತಾ ಇದ್ವಿ ತುಮಕೂರಿನ ಜಿಲ್ಲಾಧಿಕಾರಿಗಳಾಗಿರುವಂಥ ವೈ ಎಸ್ ಪಾಟೀಲ್ ಅವರ ಜೊತೆ ಮತ್ತೆ ನನ್ನ ಮಾತನ್ನು ಮುಂದುವರಿಸ್ತೀನಿ ಸರ್ ಕೋವಿಡ್ ಅಂತ ಬಂದಂಥ ಸಂದರ್ಭದಲ್ಲಿ ದೊಡ್ಡ ಸವಾಲು ನೀವು ಆಗಲೇ ಹೇಳ್ತಾ ಇದ್ರಿ ಬಿಜಾಪುರದಲ್ಲಿ ಅದರ ಆರಂಭದ ಒಂದು ಫೈಟ್ ನೀವು ಮಾಡ್ಕೊಂಡು ಬಂದ್ರಿ ಅಂತ ಅಂದರೆ ಸಾಕಷ್ಟು ಅಂತಹ ಒಂದು ಹಿಂದುಳಿದ ಜಿಲ್ಲೆ ಆಗಿರಬಹುದು ಅಥವಾ ಸಾಕಷ್ಟು ಹಳ್ಳಿಗರಿರುವಂಥ ವಾತಾವರಣ ಮತ್ತು ಬೆಂಗಳೂರಿನಿಂದ ರಾಜಧಾನಿಯಿಂದ ಬಹಳ ದೂರ ಇದೆ ಒಂದು ದೊಡ್ಡ ಕೇಸ್ ಏನಾದರೂ ಆಯಿತು ಅಂತಂದರೆ ನಗರ ಪ್ರದೇಶಕ್ಕೆ ಬರಬೇಕು ಅಂತಂದರೆ ಬಹಳ ಕಷ್ಟ ಆ ಭಾಗದಲ್ಲಿ ನೀವು ಅಲ್ಲಿಂದ ತುಮಕೂರಿಗೆ ಬಂದ ನಂತರ ಎರಡನೆಯ ಅಲೆಯ ಸವಾಲನ್ನು ಬಹಳ ದೊಡ್ಡದಾಗಿ ಎದುರಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಎರಡನೆಯ ಅಲೆಯನ್ನು ಯಾರೂ ಇಷ್ಟು ದೊಡ್ಡ ಮಟ್ಟಿಗೆ ನಿರೀಕ್ಷೆ ಮಾಡಿರಲಿಕ್ಕಿಲ್ಲ ಮೊದಲನೇ ಅಲೆಯಲ್ಲಿ ಸಾವು ಸಂಭವಿಸ್ತು ಅಥವಾ ಲಾಕ್ಡೌನ್ ಆಯಿತು ಜನರು ಮತ್ತು ಲಾಕ್ಡೌನ್ ಓಪನ್ ಆಯಿತು ಜನ ಹೇಗೆಂದ್ರಾಗೆ ವಾಪಸ್ ವರ್ತಿಸೋದಕ್ಕೆ ಶುರು ಮಾಡಿದ್ರು ಎರಡನೇ ಅಲೆ ಏನಾಗಿತ್ತು ಅಂತಂದರೆ ಆಲ್ಮೋಸ್ಟ್ ಸಾವಿನ ಸಂಖ್ಯೆ ನಾನು ನೋಡ್ತಾ ಇದ್ದಾಗ ಮುಂದೆ ನಮ್ಮ ಸರದಿ ಏನೋ ಅಂತ ಪ್ರತಿಯೊಬ್ಬರಿಗೂ ಅನಿಸಿರೋದು ಸಹಜ ಅಂದರೆ ಆ ಮಟ್ಟಿಗೆ ಆ ಒಂದು ಬಿಸಿ ವಾತಾವರಣ ಆಗಿತ್ತು ಸೊ ಹೇಗೆ ಅದನ್ನು ತುಮಕೂರಿನಲ್ಲಿ ಹೇಗೆ ಅದನ್ನು ಮ್ಯಾನೇಜ್ ಮಾಡಿದ್ರಿ ಅಂತ ತುಮಕೂರು ತಮಗೆಲ್ಲ ಗೊತ್ತಿದ್ದಂತೆ ಬೆಂಗಳೂರು ಮೈಸೂರು ನಂತರ ನಾವು ಯಾವಾಗಿದ್ದರೂ ತುಮಕೂರು ಜಿಲ್ಲೆದ್ದು ಎಲ್ಲ ಮಾಧ್ಯಮದಲ್ಲೇನು ಸಹಿತ ಪ್ರಾರಂಭ ಆಯಿತು ಪ್ರಕರಣಗಳ ಸಂಖ್ಯೆ ಮತ್ತು ಪಾಸಿಟಿವಿಟಿ ರೇಟ್ 45% ನಮ್ಮದು ಹೆಚ್ಚಿನ ಜಾಸ್ತಿ ಪಾಸಿಟಿವಿಟಿ ರೇಟ್ ಇರೋದರಿಂದ ನಾವು ಆ ಕ್ಷಣದಲ್ಲಿ ವಿಚಿತ್ರವಾಗಿ ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ನಲ್ಲಿ ಇರುವಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಧುಸ್ವಾಮಿ ಸಾಹೇಬರು ಆಮೇಲೆ ಜಿಲ್ಲೆಯ ಅತ್ಯಂತ ಅನುಭವಿ ಎಂ ಪಿ ಅವರು ಸಂಸದವರು ಆಮೇಲೆ ಎಲ್ಲ ಇಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಎಲ್ಲ ಎಮ್ ಎಲ್ ಎಗಳು ಆಮೇಲೆ ಎಮ್ ಎಲ್ ಸಿಗಳು ಗ್ರಾಮ ಪಂಚಾಯಿತಿ ಸದಸ್ಯರಾದಿಯಾಗಿ ನಾವು ನಾಗರಿಕರು ಯಾರೂ ಸಹಿತ ಸ್ಥಿಮಿತ ಕಳ್ಕೊಳ್ಳಿಲ್ಲ ಅಂದರೆ ನಮಗೆ ಈ ರೀತಿ ಆಗ್ತಾ ಇದೆ ಜಿಲ್ಲಾಡಳಿತ ಏನೂ ಕೆಲಸ ಮಾಡ್ತಾ ಇಲ್ಲ ಏನೋ ಅನ್ನೋ ಭಾವನೆಯನ್ನು ಯಾರೂ ಭಾವಿಸದೆ ಸಿಸ್ಟಮ್ ಮೇಲೆ ನಮ್ಮ ವೈದ್ಯರ ಮೇಲೆ ವೈದ್ಯಕೀಯ ಸಿಬ್ಬಂದಿಯ ಮೇಲೆ ಆಮೇಲೆ ಜಿಲ್ಲಾಡಳಿತದ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟುಕೊಂಡು ಆಗ ನಮಗೆ ಧೈರ್ಯ ಬಂತು
ಇಷ್ಟು ಅನುಭವ ಹೊಂದಿದಂಥ ಇದೇನು ನಮ್ಮ ಚುನಾಯಿತ ಪ್ರತಿನಿಧಿಗಳಿದ್ದಾರೆ, ಅವ್ರದ್ದು ಸಲಹೆ ಸೂಚನೆ ಮತ್ತು ಅವರು ನಮ್ಮೊಂದಿಗೆ ಸಾಗ್ತಾ ಇರೋದರಿಂದ ನಮಗೆ ಯಾವುದೇ ಭಯ ಆಗಲಿಲ್ಲ. ನಾವು ಎದುರಿಸ್ಬೋದು ಅಂತ ನಾವು ಧೈರ್ಯದಿಂದ ಇರುವಾಗ ಮಧ್ಯದಲ್ಲಿ ನಿಮಗೂ ಗೊತ್ತಿದೆ ಆಕ್ಸಿಜನ್ ಸಮಸ್ಯೆ, ಸಿಬ್ಬಂದಿಯ ಸಮಸ್ಯೆ, ಹಾಸಿಗೆಗಳ ಸಮಸ್ಯೆ, ಖಾಸಗಿ ಹಾಸ್ಪಿಟಲ್ಗಳಿಗೆ ಆಕ್ಸಿಜನ್ ನೀಡುವಂಥ ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳ ಮಧ್ಯೆ ಕೆಲವರಿಗೆ ಬೆಡ್ ಸಿಗಲಿಲ್ಲೇನೋ ಅಂತ ಈ ರೀತಿಯಲ್ಲಿ ನಾವು ಸಮಸ್ಯೆಗಳಿದ್ದಾಗ ನಮ್ಮ ಡಿಸ್ಟ್ರಿಕ್ಟ್ ಡಿ ಎಚ್ ಓ ಅವರು, ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅವರು, ನಮ್ಮ ಎಲ್ಲ ಪ್ರೋಗ್ರಾಮ್ ಆಫೀಸರ್ ಅವರು ಇವರಂತ ನನಗೆ ಹೇಳೋದು ಕಷ್ಟ. ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಇರ್ಬೋದು, ತಹಸೀಲ್ದಾರ್ಸ್ ಇರ್ಬೋದು, ಇಒಗಳಿರ್ಬೋದು, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಟಿ ಎಚ್ ಓ ಎ ಎಂ ಓ ನಾ ಅಧಿಕಾರಿಗಳದ್ದು ಮಾತ್ರ ಹೇಳ್ತಾ ಇದ್ದೀನಿ. ಆದರೆ ನಮ್ಮ ಜಿಲ್ಲೆಯಲ್ಲಿ ಈ ಅಂಗನವಾಡಿ ಕಾರ್ಯಕರ್ತರು, ಆಶಾ ವರ್ಕರ್ಸು, ಎ ಎನ್ ಎಂಸು, ಈ ಪಿ ಡಿ ಓಗಳು, ಎಲ್ಲ ವಿಲೇಜ್ ಅಕೌಂಟೆಂಟ್ಸ್, ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ, ಅದರಲ್ಲಿ ನಮ್ಮ ಎ ಡಿ ಸಿ ಅವರು ಇಲ್ಲಿ ಚನ್ನಬಸಪ್ಪ ಅಂತ ಎ ಡಿ ಸಿ ಇದ್ದಾರೆ, ಅನುಭವಿ ಅನುಭವ ಹೊಂದಿದವರು, ಅವರು ಎಲ್ಲದಕ್ಕೂ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದರು. ಇದು ನಮಗೆ ಏನಾಯ್ತಂದರೆ ಆಗಿನ ಎಸ್ ಪಿ, ಆಗಿನ ಮೊದಲು ಸಿ ಇ ಓ ಇದ್ದರು, ಈಗ ಮತ್ತೆ ಹೊಸದಾಗಿ ಬಂದಂಥ ಸಿ ಇ ಓ, ಇವರೆಲ್ಲರೂ ನಮಗೆ ಯಾವುದೇ ಸಂದರ್ಭದಲ್ಲಿ ಹಿಂಜರಿಯಲಿಲ್ಲ. ಅಂದರೆ ಒಂದು ತಂಡವಾಗಿ ಕೆಲಸ ಪ್ರಾರಂಭ ಮಾಡಿದಾಗ ನಮಗೇನು ಅನಿಸ್ತಿದ್ದು, ನಾವು ಎದುರಿಸ್ಬೋದು, ಪ್ರಯತ್ನ ಮಾಡಿದರೆ ಇದನ್ನು ಹಿಮ್ಮೆಟ್ಸ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ಬಂತು. ಸ್ಟ್ರೆಂತ್ ಜಾಸ್ತಿ ಆಯಿತು. ಹಾಂ, ಆತ್ಮವಿಶ್ವಾಸ ಬಂದಾಗ ನಾವು ನಮ್ಮ ಜಿಲ್ಲೆಯಲ್ಲಿ ಈ ಟೆಸ್ಟಿಂಗ್ ಮತ್ತು ಈ ಅಲ್ಲಲ್ಲಿ ಟ್ರೀಟ್ಮೆಂಟ್ ಕೊಡೋದು, ಅದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಈ ಡಿ ಎಚ್ ಓ ಎಲ್ಲ ಈ ಹಿಂದಿನ ಜಿಲ್ಲಾಧಿಕಾರಿಗಳು ಸಹಿತ ಈ ತಾಲೂಕಾ ಮಟ್ಟದಲ್ಲಿ 50 ಬೆಡ್ಡಿಗಾಗಿ ಒಂದು ಆಕ್ಸಿಜನೇಟೆಡ್ ಬೆಡ್ ವ್ಯವಸ್ಥೆ ಮಾಡಿದ್ರು ಈ ಹಿಂದೆ. ಅವ್ರದ್ದೆಲ್ಲ ಒಂದು ಅದರ ಫಲಶ್ರುತಿ ನಮಗೆ ಅರೌಂಡ್ 500 ರಿಂದ 550 ಆಕ್ಸಿಜನೇಟೆಡ್ ಬೆಡ್ ಇರುವಂತಹ ತಾಲೂಕು ಆಸ್ಪತ್ರೆಗಳಿರೋದ್ರಿಂದ ಅಷ್ಟು ನಮಗೆ ಪ್ರೆಷರ್ ಜಿಲ್ಲಾ ಮಟ್ಟದಲ್ಲಿ ಕಡಿಮೆ ಆಯಿತು. ಅದೇ ರೀತಿ ನಮಗೆ ಈ ಖಾಸಗಿ ಎರಡು ಮೆಡಿಕಲ್ ಕಾಲೇಜಸ್ ಮತ್ತು ಖಾಸಗಿ ಆಸ್ಪತ್ರೆಯವರು ಭಾಳ ನಮಗೆ ಸಹಕಾರ, ಜನರಿಗೂ ಅಷ್ಟೇ ಉಪಯುಕ್ತನೂ, ಸಣ್ಣ ಪುಟ್ಟ ಕಂಪ್ಲೇಂಟ್ಸ್ ಹೊರತುಪಡಿಸಿ ಭಾಳ ಸಹಕಾರ ನೀಡಿದರು. ಈ ರೀತಿಯಿಂದಾಗಿ ನಾವು ಅದನ್ನು ಎದುರಿಸ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸದಿಂದ ನಾವು ಆ ಫಸ್ಟ್ ಡೇದಿಂದನೇ ನಾವು ಎದುರಿಸೋಕೆ ಪ್ರಾರಂಭ ಮಾಡಿದ್ವಿ. ಶಿರಾ ಅನ್ನೋ ತಾಲೂಕು ತೆಗೆದುಕೊಂಡಾಗ ತುಮಕೂರಿನಲ್ಲಿ ಮೊದಲನೇ ಅಲೆಯಲ್ಲಿ ಇಡೀ ಭಾರತದಲ್ಲಿ ಮೊದಲನೇ ಕೇಸ್ ಬಂದದ್ದು. ಆ ವಿಚಾರ ನಾವು ಪದೇ ಪದೇ ಪ್ರಸ್ತಾಪ ಮಾಡ್ತಾನೇ ಇರ್ತೀವಿ. ಯಾಕೆಂದರೆ ಆ ಭಯ ಅಥವಾ ಆ ಒಂದು ಕೇಸ್, ಹೌದು ಶಿರಾದಲ್ಲಾಯ್ತಾ, ಅದು ಮೊದಲನೇ ಕೇಸ್, ಮೊದಲನೇ ಡೆತ್ ಆಗಿದ್ದು ಕೂಡ ಅದೇ ಕೇಸು. ಸೊ ಹಾಗಿದ್ದಾಗ ಶಿರಾ ಅನ್ನುವಂತಹ ಪಟ್ಟಣ ಅಥವಾ ಆ ಒಂದು ನಗರದಲ್ಲಿ ಸಾಕಷ್ಟು ಕೇಸ್ಗಳು ಪ್ರತಿದಿನ ಕಂಡು ಬರ್ತಾಯಿತ್ತು. ಎಸ್ಪೆಷಲಿ ಎಲ್ಲರ ಕಣ್ಣು ಹೋಗೋದು ಅದ್ರ ಮೇಲೇ, ಹೇಗೆ ಅದರ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಆಯಿತು ಅಂತ, ಎಷ್ಟು ಶ್ರಮ ಇದೆ ಸರ್ ಅದರ ಹಿಂದೆ? ನಮ್ಮಲ್ಲಿ ಈ ಅಲೆಯಲ್ಲೂ ಸಹಿತ ನಮಗೆ ನಮ್ಮ ಸಚಿವರು ಮತ್ತು ನಮ್ಮ ಅಧಿಕಾರಿಗಳೆಲ್ಲ, ವೈದ್ಯಕೀಯ ಅಧಿಕಾರಿಗಳೆಲ್ಲ ಹೇಳೋದು, ಶಿರಾದಲ್ಲಿ ಪಾಸಿಟಿವಿಟಿ ರೇಟ್ ಆಗಲಿ, ಪಾಸಿಟಿವ್ ಕೇಸಸ್ ಭಾಳ ಬರ್ತಾ ಇದ್ದಾವೆ ಸರ್, ಅದಕ್ಕೆ ನಾವು ಏನಾದರೂ ಸ್ಪೆಷಲ್ ಮೇಜರ್ಸ್ ಮಾಡಲಿಲ್ಲ ಅಂದರೆ ಉಪಯೋಗ ಆಗೋದಿಲ್ಲ, ನಾವು ಸ್ಪೆಷಲ್ ಮೇಜರ್ಸ್ ತಗೊಳ್ಳಲೇಬೇಕು ಅಂತ ಹೇಳಿದಾಗ ಸುಮಾರು ಎರಡುವರೆ ತಿಂಗಳಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅರೌಂಡ್ 35 ರಿಂದ 40 ಸಭೆಗಳನ್ನು ಜರುಗಿಸಿದರು. ವಿವಿಧ ಅದೇ ತಾಲೂಕುಗಳಲ್ಲಿ ಹೋಗಿ ಜರುಗಿಸಿದರು, ಗ್ರಾಮ ಪಂಚಾಯಿತಿ ಲೆವೆಲಲ್ಲಿ ಹೋಗಿ ಜರುಗಿಸಿದರು, ನಮ್ಮಲ್ಲಿಯೂ ಸತತವಾಗಿ ಜರುಗಿಸಿದರು. ಆಮೇಲೆ ಅವರು ಅನುಭವದಿಂದ ನೀಡಿದಂಥ ನಿರ್ದೇಶನಗಳು ಏನಿದ್ದು ಆ ನಿರ್ದೇಶನಗಳನ್ನೆಲ್ಲ ನಾವು ಶಿಸ್ತುಬದ್ಧವಾಗಿ ಭಾಳ ವ್ಯವಸ್ಥಿತ ರೀತಿಯಲ್ಲಿ ನಾವು ಫಾಲೋ ಮಾಡೋದು. ಅದರಲ್ಲಿ ಅಧಿಕಾರಿಗಳಾಗಿ ಅಥವಾ ನಮ್ಮ ಸರ್ವೆಲೆನ್ಸ್ ಟೀಮ್ ಏನಿದೆ, ಇವರು ನಮ್ಮ ಡಾಕ್ಟರ್ ಕೇಶವರಾಜ್ ಇರ್ಬೋದು, ಸನತ್ ಅವರು ಇರ್ಬೋದು, ಮೋಹನ್ ದಾಸ್ ಇರ್ಬೋದು, ಇವರೆಲ್ಲ ಅವರು ಇವರಂದೇ ಈ ನಾಗೇಂದ್ರಪ್ಪ ಅಂತೂ ಇದ್ದೇ ಇದ್ದಾರೆ, ಸುರೇಶ್ ಬಾಬು, ಇವರೆಲ್ಲ ಏನು ಮಾಡ್ತಿದ್ರು ಅಂದರೆ ಅವರವರ ಸಜೆಷನ್ ಕೊಡ್ತಿದ್ರು. ನಾವು ಆಡಳಿತದಲ್ಲಿ ಯಾವ ರೀತಿಯಲ್ಲಿ ಮಾಡಿದರೆ ಅನುಕೂಲ ಆಗ್ತದೆ ಅಂದರೆ ನಾವು
ಯಾವ ರೀತಿಯಲ್ಲಿ ಸಿಬ್ಬಂದಿ ಒದಗಿಸ್ಕೊಡೋದು ಈ ರೀತಿಯಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಎಸ್ಪೆಷಲಿ ಶಿರಾಗಾಗಿ ನಾವು ಸಾಕಷ್ಟು ಅಲ್ಲೇ ಮೀಟಿಂಗನ್ನು ಭಾಳಷ್ಟು ಮಾಡಿದ್ವಿ. ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೇಸ್ ಬರೋದಲ್ಲದೆ ಚಿತ್ರದುರ್ಗ ಜಿಲ್ಲೆಯಿಂದ ಪೇಷಂಟ್ಗಳು ಮೈಗ್ರೇಟ್ ಆಗ್ತಾ ಇತ್ತು. ಇಂಥ ಸಮಸ್ಯೆ ನಡುವನ್ನು ಸಹಿತ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸರ್ವೆಲೆನ್ಸ್ ಮಾಡೋದು ಮತ್ತು ಕಂಟೈನ್ಮೆಂಟ್ ಮಾಡುವಂಥದ್ದನ್ನು ಕಾರ್ಯ ಆಮೇಲೆ ಟೆಸ್ಟಿಂಗ್ ಹೆಚ್ಚು ಪ್ರಮಾಣದಲ್ಲಿ ಮಾಡುವಂಥದ್ದನ್ನು ಮಾಡಿರೋದ್ರಿಂದ ನಮಗೆ ಅಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಯಿತು. ಮೊದಲನೇ ಅಲೆಯ ನಿಯಮಗಳು ಸ್ವಲ್ಪ ವ್ಯತ್ಯಾಸ ಅಂತ ಅನ್ನಿಸ್ತು ಜನರಿಗೆ. ಸೊ ಕ್ವಾರಂಟೈನ್ ನಿಯಮ ಆಗ್ಬೋದು ಅಥವಾ ಅವ್ರ ಕೈಗೆ ಸೀಲ್ ಹಾಕೊಂಡದಾಗಿರ್ಬೋದು. ಯಾಕೆಂದರೆ ಬೆಂಗಳೂರಿನ ಒಳಗೆ ಅಥವಾ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಬರುವಂಥವ್ರಿಗೆ ಕೈಗೆ ಸೀಲ್ ಹಾಕುವಂಥದ್ದು, ಕೊನೆಗೆ ಅವರೆಲ್ಲೋ ಓಡಾಡುವಂಥದ್ದು, ಮೈಸೂರು ಭಾಗದಲ್ಲಿ ಎಲ್ಲೋ ಓಡಾಡ್ತಿದ್ದಾರೆ ಅನ್ನೋಂಥದ್ದು ಬರೀ ಇಂಥದ್ದೇ ಸುದ್ದಿಗಳನ್ನು ನೋಡ್ತಾ ಇದ್ವಿ. ತುಮಕೂರಿನಲ್ಲೂ ಕೂಡ ಅಂಥ ಅನೇಕ ಕೇಸ್ಗಳು ನಡೆದವು. ಸೊ ಅದಾದ ನಂತರ ಈ ಎರಡನೇ ಅಲೆಗೆ, ಅಂದರೆ ನೀವು ಜಿಲ್ಲಾಧಿಕಾರಿಯಾಗಿ ಬಂದ ನಂತರ, ಸೊ ಎರಡನೇ ಅಲೆಯನ್ನು ಫೇಸ್ ಮಾಡಿದ್ಮೇಲೆ ಕೆಲವು ಅಂದರೆ ಕ್ವಾರಂಟೈನ್ ನಿಯಮಗಳು ಅಥವಾ ಐಸೋಲೇಷನ್ ಆಗುವಂಥ ನಿಯಮಗಳನ್ನು ಸ್ವಲ್ಪ ವ್ಯತ್ಯಾಸ ಮಾಡಲಾಯಿತು. ಕೊನೆಗೆ ಗೊತ್ತಾಯಿತು ಇದು ಈ ರೀತಿ ಮಾಡುವಂಥದ್ದಲ್ಲ, ಇದನ್ನು ಸರ್ಕಾರವೇ ಅಥವಾ ಜಿಲ್ಲಾಡಳಿತವೇ ಇದನ್ನು ಕ್ವಾರಂಟೈನ್ ಅಥವಾ ಐಸೋಲೇಷನ್ ಮಾಡುವಂಥದ್ದಾದರೆ ಬಹುತೇಕ ಈ ಸ್ಪ್ರೆಡಿಂಗ್ ಆಗೋದನ್ನು ತಡೆಗಟ್ಟಬಹುದು ಅಂತ. ಆ ನಿಟ್ಟಿನಲ್ಲಿ ಏನು ಕ್ರಮ ತೆಗೆದುಕೊಂಡ್ರಿ ಅಂತ ಸರ್? ನಾವು ತಾವು ಹೇಳೋದು ಮೊದಲನೇ ಅಲೆಗೆ ಎರಡನೇ ಅಲೆಗೆ ಭಾಳಷ್ಟು ವ್ಯತ್ಯಾಸ ಇದೆ. ಮೊದಲನೇ ಅಲೆ ಬಂದಿರುವಂಥ ಕೇಸ್ಗಳು ಸಂಖ್ಯೆ ನೋಡಿದರೆ ಅಥವಾ ಸಾವಿನ ಪ್ರಮಾಣ ನೋಡಿದರೆ ಸಂಖ್ಯೆನೂ ಕಡಿಮೆ, ಸಾವಿನ ಪ್ರಮಾಣನೂ ಕಡಿಮೆ. ಎರಡನೇ ಅಲೆ ನೋಡಿದರೆ ತಮಗೆ ಗೊತ್ತಿದ್ದಂಗೆ ಸುಮಾರು 86,000-87,000 ನಮಗೆ ಪಾಸಿಟಿವ್ ಕೇಸಸ್ ಬಂದು. ಸರ್ಕಾರದ ನಿರ್ದೇಶನ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾದ ನಿರ್ದೇಶನ ಏನು ನಮಗೆ ಇತ್ತು ಅಂದರೆ ಹೋಮ್ ಕ್ವಾರಂಟೈನ್ನ ನಾವು ಎನ್ಕರೇಜ್ ಮಾಡಬೇಕು, ಜನರಿಗೆ ತಿಳುವಳಿಕೆ ಹೇಳಿ ಅಂತ ಇತ್ತು. ಮೊದಲು ನಾವು ಅದನ್ನು ಪ್ರಾರಂಭಿಸಿದಾಗ ಈ ಪಾಸಿಟಿವ್ ಅನ್ನೋದು ಜಿಲ್ಲೆಯಲ್ಲಿ 3,000-3,000 ಕ್ರಾಸ್ ಆಗೋದನ್ನು ನೋಡಿದ ಮೇಲೆ ಸರ್ಕಾರ ಮಟ್ಟದಲ್ಲಿನೂ ಒಂದು ನಿರ್ಧಾರ ಆಯಿತು, ಕೋವಿಡ್ ಕೇರ್ ಸೆಂಟರ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು, ಕಡ್ಡಾಯವಾಗಿ ಅವ್ರನ್ನ ಅವಕಾಶ ಇರಲಿಲ್ಲ ಮನೆಯಲ್ಲಿ ಅಂದರೆ ಕ್ವಾರಂಟೈನ್ ಮಾಡೋದಕ್ಕೆ ಕೋವಿಡ್ ಕೇರ್ ಸೆಂಟರ್ಗೆ ನೀವು ಪ್ರಿಪೇರ್ ಮಾಡಿ ಅವರಿಗೆ ಕಳಿಸ್ಬೇಕು ಅಂತ. ನಾವು ಅದಕ್ಕೆ 25 ಹೆಚ್ಚು ಕೋವಿಡ್ ಕೇರ್ ಸೆಂಟರ್ಗಳನ್ನು ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ವಿ. ಈ ಸಂದರ್ಭದಲ್ಲಿ ನಾವು ಸಾರ್ವಜನಿಕರಿಗೆ ಮತ್ತು NGO ಇವರಿಗೆಲ್ಲ ನಾವು ಸಂಘ ಸಂಸ್ಥೆಗಳಿಗೆ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸಲೇಬೇಕು. ಯಾಕಂದರೆ ಸಿದ್ಧಗಂಗಾ ಮಠದವರು ಇರ್ಬೋದು, ಆಮೇಲೆ ರೇಣುಕಾ ವಿದ್ಯಾಪೀಠದವರು ಇರ್ಬೋದು, ರೆಡ್ ಕ್ರಾಸ್ದವರು ಇರ್ಬೋದು, ಆಮೇಲೆ ಮತ್ತು ನಮ್ಮ ಮುಸಲ್ಮಾನ್ ಬಾಂಧವರನ್ನು ಒಬ್ಬರು ಒಂದು ಕೋವಿಡ್ ಕೇರ್ ಸೆಂಟರ್ ಪ್ರಾರಂಭ ಮಾಡಿದರು. ಅದೇ ರೀತಿ ಏನೇನು ಸಾಧ್ಯ ಇದೆನೋ ಜನರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ವಿಶೇಷವಾಗಿ ಕೆಲವರು ಹೆಸರು ಹೇಳಬಾರ್ದು ಸರ್ ಅಂತ ಹೇಳಿ ಬಂದು ಸಹಾಯ ಮಾಡಿದವರಿದ್ದಾರೆ. ಓಕೆ, ಅವ್ರದ್ದೆಲ್ಲ ಸಹಾಯ ಸಹಕಾರದಿಂದ ಕೋವಿಡ್ ಕೇರ್ ಸೆಂಟರನ್ನು ಪ್ರಾರಂಭ ಮಾಡಿರೋದ್ರಿಂದ ಸುಮಾರು ಪ್ರತಿ ಸಲ ಒಂದು 3,000 ಜನರು ಯಾವಾಗಲೂ ಕೋವಿಡ್ ಕೇರ್ ಸೆಂಟ್ರಲ್ಲಿ ಇರ್ತಾ ಇದ್ರು. ಹೀಗಾಗಿ ಈ ಸ್ಪ್ರೆಡ್ಡಿಂಗ್ ಏನಾಗ್ತದೆ ಅದು ಕರ್ಬ್ ಆಗಕ್ಕೆ ಸ್ಟಾರ್ಟ್ ಆಯಿತು, ಅಂದರೆ ಸ್ಟಾಪ್ ಆಯಿತು, ಆಲ್ಮೋಸ್ಟ್ ಇನ್ಕ್ರೀಸ್ ಆಗೋದು ಸ್ಟಾಪ್ ಆದಮೇಲೆ ಸ್ಪ್ರೆಡ್ಡಿಂಗ್ ಕಡಿಮೆ ಆಯಿತು, ಅಂದರೆ ಚೈನ್ ಬ್ರೇಕ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಹೀಗಾಗಿ ನಾವು ಮನೆ ಮನೆ ವಿಸಿಟ್, ಹೋಮ್ ಐಸೋಲೇಷನ್ ವಿಸಿಟ್ ನಮ್ಮದು ರಾಜ್ಯದಲ್ಲೇ ಹೆಚ್ಚು ನಮ್ಮದು ವಿಸಿಟ್ ಕಂಪಲ್ಸರಿ ಮಾಡಿದ್ವಿ. ನಾವು ಅಫೀಷಿಯಲ್ಸ್ ವಿಸಿಟ್ ಆಗ್ಬೋದು ಮತ್ತು ನಾವು ಸ್ವತಃ SP, ನಾನು CEO, ಇವರೆಲ್ಲ ಎಲ್ಲ ಡಾಕ್ಟರ್ಸ್ ಸ್ವತಃ ಮನೆ ಮನೆಗೆ ಕೆಲವು ಪೇಷಂಟ್ಗಳಿಗೆ ವಿಸಿಟ್ ಮಾಡಿ ಅವರಿಗೆ ಧೈರ್ಯ ತುಂಬುವಂಥದ್ದು ಎಲ್ಲ ಮಾಡಿದರು. ಅದರಲ್ಲೂ ಕಾರ್ಪೊರೇಷನ್ ಏರಿಯಾದಲ್ಲಿ ಇಲ್ಲಿನ ಆಯುಕ್ತರನ್ನು ಭಾಳ ಚೆನ್ನಾಗಿ ಕೆಲಸ ಮಾಡಿದರು. ಅವರು NGOಗಳೊಂದಿಗೆ ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡಿಕೊಂಡು ಅವರ ಸಹಾಯ ಸಹಕಾರ ಪಡೆದು ಇಲ್ಲಿ ನಮಗೆ ಅಷ್ಟು ಸಿಬ್ಬಂದಿ ಇರಲಿಲ್ಲ, ಆರೋಗ್ಯ ಸಿಬ್ಬಂದಿನೂ ಇರಲಿಲ್ಲ, ನಮ್ಮ ಸಿಬ್ಬಂದಿನೂ ಇರಲಿಲ್ಲ. ಕೊರತೆ ಅಂತ ಅನ್ನಿಸ್ಲಿಲ್ಲ ಸರ್? ಆವಾಗ ಕೊರತೆ ಅಂದಾಗ ನಾನು ಪ್ಲ್ಯಾನ್ ಮಾಡಿದ್ದು, ಯೋಜನೆ ಹಾಕಿದ್ದು, ಈ IT ಕಂಪ್ನಿಯಲ್ಲಿದ್ದವರು, ಬ್ಯಾಂಕಿಂಗ್ದಲ್ಲಿದ್ದವರು, ಬೇರೆ ಬೇರೆ ಅವರು ನಾವು ಸಹಾಯ ಸಹಕಾರ ಮಾಡ್ತೀವಿ ಸರ್, ನಾವೇ ಸ್ವತಃ ಹೋಗ್ತೀವಿ ಸ್ಲಮ್ ಏರಿಯಾಗಳಲ್ಲಿ, ನಾವೇ ಸ್ವತಃ ಹೋಗಿ ಅವ್ರದ್ದು ಆಕ್ಸಿಮೀಟರ್ಲೇ ನಾವು SPO2 ಚೆಕ್ ಮಾಡ್ತೀವಿ, ಅವ್ರದ್ದು ಟೆಂಪ್ರೇಚರ್ ಚೆಕ್ ಮಾಡ್ತೀವಿ ಅಂತ. ಈ ರೀತಿಯಲ್ಲಿ ಅವರು ಮುಂದೆ ಬಂದಾಗ ನಮಗೆ ಭಾಳ ಸಂತೋಷ ಆಯಿತು. ಅವ್ರನ್ನ ನಾವು ಅರೌಂಡ್ 300-350 ಜನರನ್ನು ಅವ್ರನ್ನೂ ಇನ್ವಾಲ್ವ್ ವಾಲಂಟಿಯರ್ಸ್. ಹೀಗಾಗಿ ನಾವು ನಗರದಲ್ಲಿ ಯಶಸ್ವಿಯಾಗಿ ಅದನ್ನು ನಿಯಂತ್ರಿಸುವಲ್ಲಿ ಸಾಧ್ಯ ಆಯಿತು. ಓಕೆ, ಅಂದರೆ ಬಹಳ ಶ್ರಮ ಆಗಿದೆ ಅದರ ಜೊತೆಗೆ ಅಂತ. ಕಮಿಟ್ಮೆಂಟ್ ಅನ್ನೋದು ಒಂದು. ಎರಡನೇದ್ದು ಈ ಸಂದರ್ಭದಲ್ಲಿ ಪ್ರತಿ ಜೀವಾನು ನಮಗೆ, ನಾನು ಪ್ರತಿ ಅಧಿಕಾರಿ ಮೀಟಿಂಗ್ಗಳಲ್ಲೂ ನಾನು ಹೇಳ್ತಿದ್ದೆ, ಯಾರಿಗೆ ಒಂದು ಪಾಸಿಟಿವ್ ಬಂದಾಗ ಅದು ಯಾರಿಗೋ ಬಂದಿದೆ ಅಂತ ಹೇಳಬಾರ್ದು.
ನನಗೆ ಬಂದಿದೆ ಅಥವಾ ನನ್ನ ಮನೆಯವರಿಗೆ ಬಂದಿದೆ ಅಥವಾ ನಮ್ಮ ತಂದೆ ತಾಯಿಗೆ ಬಂದಿದೆ ನನ್ನ ಮಕ್ಕಳಿಗೆ ಬಂದಿದೆ ಅಂತ ನಿಮಗೆ ಫೀಲ್ ಆಗಬೇಕು ಆಗ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಜಾಸ್ತಿ ಆಗ್ತದೆ ಅಂದರೆ ಆವಾಗ ಎರಡು ಮನುಷ್ಯನಿಗೆ ನೌಕರಿ ಎಲ್ಲರೂ ಮಾಡಬಹುದು ಆದರೆ ನಂದು ಅಂತ ಕನ್ಸರ್ನ್ ಇಟ್ಕೊಂಡು ನೌಕರಿ ಮಾಡಿದರೆ ಅಥವಾ ನಮ್ಮ ವಯಸ್ಸಿದಂತ ಕರ್ತವ್ಯ ಮಾಡಿದರೆ ನಿಜವಾಗಲೂ ಎಲ್ಲ ಜನರಿಗೂ ಸಹಾಯ ಆಗ್ತದೆ ಆಮೇಲೆ ಅವರು ಖುಷಿ ಆಗ್ತಾರೆ ಅವರು ನಮ್ಮ ಸಣ್ಣ ಲೋಪಗಳನ್ನು ಸಹಿತ ಇಲ್ಲ ಇವರು ನಿಜವಾಗಲೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದಾರೆ ಆದರೆ ಇವರದ ಲಿಮಿಟ್ ಇರೋದು ಇಷ್ಟೇ ನಾನಾಗಿದ್ರೂ ಆ ಸ್ಟೇಜ್ ಅಲ್ಲಿ ಇಷ್ಟೇ ಮಾಡುತ್ತಿದ್ದೆ ಅಂತ ಅವರಿಗೆ ಅರ್ಥ ಆಯ್ತು ಅಂದ್ರೆ ಯಾರು ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಆಡಳಿತದ ವಿರುದ್ಧ ಯಾರು ನಿಲ್ಲಲ್ಲ ಈ ಸಂದರ್ಭದಲ್ಲಿ ನಾವು ಮಾಧ್ಯಮದ ಸ್ನೇಹಿತರನ್ನು ಈ ಸಂದರ್ಭದಲ್ಲಿ ನಾನು ನೆನೆಸಲೇಬೇಕು ಯಾಕಂದ್ರೆ ಎರಡೂವರೆ ತಿಂಗಳು ನಮ್ದು ಅತ್ಯಂತ ಹೆಚ್ಚು ಬಂದಾಗ ಸಹಿತ ಯಾವುದೇ ಜಿಲ್ಲಾಡಳಿತದ ವಿರುದ್ಧ ಆಗಲಿ ಅಥವಾ ಅದಿ ಪರ್ಟಿಕ್ಯುಲರ್ ಅಧಿಕಾರಿಗಳ ವಿರುದ್ಧವಾಗಿ ನೆಗೆಟಿವ್ ಕೊಡೋದು ಅಥವಾ ಅವರದ್ದು ಆತ್ಮಸ್ಥೈರ್ಯವನ್ನು ಆತ್ಮವಿಶ್ವಾಸವನ್ನು ಕುಗ್ಗಿಸುವಂಥ ಕೆಲಸ ಮಾಡದೆ ಪ್ರತಿ ಸಲ ನಮಗೆ ಅಷ್ಟಿಷ್ಟು ಪಾಸಿಟಿವ್ ಹೇಳಿಬಿಡ್ತಿದ್ರು ಹೀಗಾಗಿ ನಮಗೆ ಏನಾಗ್ತಿತ್ತು ಅಂದರೆ ಎನ್ಕರೇಜ್ ಆಗ್ತಿತ್ತು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದಂಥ ರಾಕೇಶ್ ಸಿಂಗ್ ಸಾಹೇಬರು ಇವರೆಲ್ಲ ನಮಗೆ ಪ್ರತಿ ಯಾವುದೇ ಸಂದರ್ಭದಲ್ಲಿ ಬಂದು ನೀವು ಈ ರೀತಿ ಮಾಡಿಲ್ಲ ಈ ರೀತಿ ಮಾಡಬೇಕಾಗಿತ್ತು ಅಂತ ಯಾವತ್ತೂ ಅವರು ಹೇಳಲಿಲ್ಲ ಅವರು ಯಾವಾಗಲೂ ದೇ ಆರ್ ಲೈಕ್ ಎ ಗೈಡಿಂಗ್ ಗೈಡಿಂಗ್ ಇದ್ರೆ ಹೊರತು ಯಾವತ್ತೂ ನಮಗೆ ಡಿಮಾಂಡಿಂಗ್ ಆಗಲಿ ಆರ್ಡರಿಂಗ್ ಆಗಲಿ ಮಾಡ್ತಿರಲಿಲ್ಲ ಓಕೆ ಸರ್ ಮತ್ತಷ್ಟು ಮಾತನಾಡ್ತೀನಿ ತಮ್ಮ ಜೊತೆ ವೀಕ್ಷಕರೇ ಸುಸೂತ್ರವಾಗಿ ಈ ಎರಡನೇ ಅಲೆಯನ್ನು ಹತ್ತಿಕ್ಕಿದ್ದಾಗಿದೆ ಅಂದ್ರೆ ನೋಡಿ 3000 3.5 ಸಾವಿರ ಕೇಸಸ್ಗಳು ಪ್ರತಿದಿನ ಬರ್ತಾ ಇತ್ತು ತುಮಕೂರಿನಲ್ಲಿ ಅದನ್ನು ಹತ್ತಿಕ್ಕುವಂಥ ಕೆಲಸಕ್ಕೆ ಏನೇನೆಲ್ಲ ಕ್ರಮಗಳನ್ನು ತೆಗೆದುಕೊಂಡ್ವಿ ಅದೆಲ್ಲವೂ ಕೂಡ ಇಂಚಿಂಚಾಗಿ ಯಶಸ್ವಿ ಆಯ್ತಾ ಹೋಯಿತು ಸೊ ಇಲ್ಲಿಗೆ ಇವತ್ತಿಗೆ ಈ ಕ್ಷಣಕ್ಕೂ ಕೂಡ ಸುಮಾರು 100ರ ಒಳಗೆ 100ರ ಆಸುಪಾಸಿನಲ್ಲಿ ಇವತ್ತು ಕೇಸ್ಗಳು ಬರ್ತಾ ಇದೆ ಸೊ ಹಾಗಿದ್ದಾಗ ಕೋವಿಡ್ ಮಹಾಮಾರಿಯನ್ನು ಹತ್ತಿಕ್ಕೋದಕ್ಕೆ ಸಾರ್ವಜನಿಕರ ಮತ್ತು ಎಲ್ಲರ ಸಹಕಾರ ಕೂಡ ಇತ್ತು ಅಂತ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ ಮತ್ತಷ್ಟು ನಾನು ಮಾತನ್ನು ಮುಂದುವರಿಸ್ತೀನಿ ವಿರಾಮದ ನಂತರ ವಿರಾಮದ ನಂತರ ಮಾತು ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ನಮ್ಮ ಜೊತೆ ತುಮಕೂರು ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಅವರಿದ್ದಾರೆ ಸಾಕಷ್ಟು ವಿಚಾರಗಳನ್ನು ಮಾತನಾಡ್ತಾ ಇದ್ವಿ ಸೊ ಮತ್ತೆ ನಮ್ಮ ಮಾತನ್ನು ಮುಂದುವರಿಸೋಣ ಸರ್ ಮೂರನೇ ಅಲೆ ಅನ್ನುವಂಥದ್ದು ಈಗ ಸಾಕಷ್ಟು ಚಿಂತೆಗೀಡು ಮಾಡಿರುವಂಥದ್ದು ಈಗ ಅನ್ಲಾಕ್ ಆಗ್ತಾ ಇದೆ ಹಂತ ಹಂತವಾಗಿ ಅನ್ಲಾಕ್ ಆಗ್ತಾ ಇದೆ ಮತ್ತು ಬೇರೆ ಬೇರೆ ಎಲ್ಲದಕ್ಕೂ ಅವಕಾಶ ಕೊಡ್ತಾ ಇದ್ದಾರೆ ಈಗ ಮದುವೆಗೆ 30 ಜನ 40 ಜನ ಇತ್ತು 100ಕ್ಕೆ ಅನುವು ಮಾಡಿಕೊಡ್ಬಹುದೇನೋ ಅಂದರೆ ಎಲ್ಲ ನಿರೀಕ್ಷೆಗಳಿದ್ದಾವೆ ಸೊ ಮಾಲ್ಗಳು ಓಪನ್ ಮಾಡ್ಬೋದು ಥಿಯೇಟರ್ಗಳನ್ನು ಓಪನ್ ಮಾಡ್ಬೋದು ಈ ರೀತಿ ನಿರೀಕ್ಷೆಗಳಂತ ಬಂದಾಗ ಮೂರನೇ ಅಲೆಯ ಭಯ ಕೂಡ ನಮ್ಮಲ್ಲಿದೆ ಸೊ ಅದರ ಬಗ್ಗೆ ನಾನು ನಂತರ ಮಾತನಾಡ್ತೀನಿ ಸರ್ ಈಗ ಎರಡನೇ ಅಲೆಯ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ನಾವು ಬೇರೆ ಜಿಲ್ಲೆಗಳನ್ನು ನೋಡ್ತಾ ಇದ್ವಿ ಬೇರೆ ಜಿಲ್ಲೆಗಳಲ್ಲಿ ಅಲ್ಲಿ ಬರ್ತಾ ಇದ್ದಂಥ ಬ್ರೇಕಿಂಗ್ ನ್ಯೂಸ್ಗಳನ್ನ ನೋಡ್ತಾ ಇದ್ದರೆ ಬಹುಶಃ ನೋಡ್ತಾ ಇದ್ದವರು ಎದೆ ಜಲ್ಲಂತ ಇತ್ತು ಆಕ್ಸಿಜನ್ ವಿಚಾರ ಪ್ರಮುಖವಾಗಿ ಆಕ್ಸಿಜನ್ನ ಕೊರತೆ ಆಗಿರಬಹುದು ಈಗ ಆಕ್ಸಿಜನ್ ಸಮರ್ಪಕವಾಗಿ ಸಿಗಲಿಲ್ಲ ಸಮಯಕ್ಕೆ ಸಿಗಲಿಲ್ಲ ಆ್ಯಂಬುಲೆನ್ಸ್ಗಳು ಸಮಯಕ್ಕೆ ಸಿಗಲಿಲ್ಲ ಜೀವ ಹೋಯಿತು ಅನ್ನುವಂಥದ್ದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದಂಥದ್ದು ಸುಮಾರು 20-30 ಜನ ಆಕ್ಸಿಜನ್ ಇಲ್ಲದೇ ಹೀಗೆ ದಾರುಣವಾಗಿ ತೀರ್ಕೊಂಡ್ರು ಅನ್ನುವಂಥದ್ದನ್ನು ಬಟ್ ತುಮಕೂರಿನಲ್ಲಿ ಇಂತಹ ಯಾವುದೇ ಅಹಿತಕರ ಘಟನೆ ಅವಘಡಗಳು ಸಾಧ್ಯನೇ ಆಗಲಿಲ್ಲ ಸೊ ಇದರ ಮ್ಯಾನೇಜ್ಮೆಂಟ್ ಹೇಗಿತ್ತು ಅಂತ ಆಕ್ಸಿಜನ್ಗೆ ಸಂಬಂಧಪಟ್ಟಂಗೆ ನಾವು ಹೇಳಬೇಕಂದ್ರೆ ಇಲ್ಲಿ ಯಾವುದೇ ಆಕ್ಸಿಜನ್ ಜನರೇಟರ್ ಈ ಸಿದ್ಧಗಂಗಾ ಹಾಸ್ಪಿಟಲಲ್ಲಿ ಒಂದು 500 LPM ಲೀಟರ್ ಪರ್ ಮಿನಿಟ್ ಏನಿದೆ ಜನ್ರೇಷನ್ ಅದು ಬಿಟ್ಟರೆ ಯಾವುದೇ ಆಕ್ಸಿಜನ್ ಜನ್ರೇಷನ್ ಇರಲಿಲ್ಲ ಈ ಸಂದರ್ಭದಲ್ಲಿ ಮೊದಲನೇ ವೇವದಲ್ಲಿ ಈ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇದೆ ಅನ್ನೋದೇ ಜನಕ್ಕೂ ಗೊತ್ತಿರಲಿಲ್ಲ ಯಾವ ಸಾರ್ವಜನಿಕರಿಗೆ ಆಗಲಿ ಆಡಳಿತ ನಡೆಸೋರಿಗೆ ಆಗಲಿ ಈ ಪ್ರಮಾಣದಲ್ಲಿ ಆಕ್ಸಿಜನ್ ಬೇಕಾಗಬಹುದೇನೋ ಅನ್ನೋ ಯಾರದು ಎಕ್ಸ್ಪೆಕ್ಟೇಷನ್ ಕಲ್ಪನೆಯೂ ಇರಲಿಲ್ಲ ಹೀಗಾಗಿ ಆ ಜನರೇಟರ್ ಹಾಕಬೇಕು ಆಕ್ಸಿಜನ್ ಜನರೇಟರ್ ಪ್ಲಾಂಟ್ ಹಾಕಬೇಕು ಅನ್ನೋದು ಯಾರದು ಐಡಿಯಾಸು ಇರಲಿಲ್ಲ ಆದರೆ ಜಿಲ್ಲೆಯ ಸುದೈವ 20 ಕಿಲೋಲೀಟರ್ ಕೆಪ್ಯಾಸಿಟಿಯ ಒಂದು ಆಕ್ಸಿಜನ್ ಸ್ಟೋರೇಜ್ ಟ್ಯಾಂಕ್ ನಮ್ಮ ಪ್ರೈವೇಟಲ್ಲಿ ಇತ್ತು ಆಮೇಲೆ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಸುಮಾರು 6 KL ಸ್ಟೋರೇಜ್ ಕೆಪ್ಯಾಸಿಟಿ ಇರುವಂಥದ್ದು ಅದೇ ರೀತಿಯಲ್ಲಿ 2 ಮೆಡಿಕಲ್ ಕಾಲೇಜುಗಳಲ್ಲಿ ಸ್ಟೋರೇಜ್ ಇರುವಂಥದ್ದು ಇತ್ತು ಆದರೆ ಆಕ್ಸಿಜನ್ ಸಪ್ಲೈಗೆ ವಿಷಯಕ್ಕೆ ಬಂದಾಗ
ನಮಗೆ ರಿಕ್ವೈರ್ಮೆಂಟ್ ಅರೌಂಡ್ 25 ಕೆ ಎಲ್ ಕಿಲೋಲೀಟರ್ ನಮಗೆ ಬೇಕಾಗಿತ್ತು ಓಕೆ ಆದರೆ ನಿಮಗೂ ಗೊತ್ತಿದೆ ರಾಜ್ಯಾದ್ಯಂತ ಸ್ಟೇಟಿಗೆ ರಿಕ್ವೈರ್ಮೆಂಟ್ ಇರುವಷ್ಟು ಸಪ್ಲೈ ಆಗ್ತಾ ಇರಲಿಲ್ಲ ಆವಾಗ ನಮಗೆ ಕೋಟಾ ಏನು ಫಿಕ್ಸ್ ಮಾಡಿದ್ರು ಆ ಕೋಟಾದಡಿಯನ್ನೇ ನಾವು ಪೇಷಂಟ್ಗಳನ್ನು ಮ್ಯಾನೇಜ್ ಮಾಡಬೇಕಾಗಿತ್ತು ಈ ಸಂದರ್ಭದಲ್ಲಿ ನಿಜವಾಗಲೂ ಸುಮಾರು 15 ರಿಂದ 20 ದಿವಸ ನಾವು ಪ್ರತಿಯೊಂದು ಯಾವತ್ತು ನಾವು ಆಕ್ಸಿಜನ್ ಜನರೇಷನ್ ಎಲ್ಲಿ ಸ್ಟೋರೇಜ್ ಮಾಡ್ತಾರೆ ಅಲ್ಲಿ ಯಾವತ್ತು ಹೋಗಿರಲಿಲ್ಲ ಆಮೇಲೆ ಆಕ್ಸಿಜನ್ ಅಲ್ಲಿಂದ ಬಂದ ಮೇಲೆ ಡಿಸ್ಟ್ರಿಬ್ಯೂಟರ್ ಅಂಗಡಿಗಳಿಗೆ ಹೋಗಿರಲಿಲ್ಲ ಎಲ್ಲೂ ಹೋಗಿರಲಿಲ್ಲ ನಾವು ಫಸ್ಟ್ ಮಾಡಿರುವಂಥ ಕೆಲಸ ಎಸ್ ಪಿ ನಾನು ಎಲ್ಲ ಸೇರಿಕೊಂಡು ಆ ಡಿಸ್ಟ್ರಿಬ್ಯೂಟರ್ ಸ್ಟೋರೇಜ್ ಟ್ಯಾಂಕ್ ಎಲ್ಲ ವಿಸಿಟ್ ಮಾಡಿ ಅಲ್ಲೆಲ್ಲ ಸಿಬ್ಬಂದಿ ನೇಮಕ ಮಾಡಿದ್ವಿ ನಾವು ಅಧಿಕಾರಿಗಳನ್ನು ಸಿಬ್ಬಂದಿಗಳನ್ನು ನೇಮಕ ಮಾಡಿ ಆಮೇಲೆ ಪ್ರೈವೇಟಲ್ಲಿ ಸಿಲಿಂಡರ್ ಆಕ್ಸಿಜನ್ ಸಿಲಿಂಡರ್ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಅವರು ಬಳಸ್ತಾ ಇದ್ರು ಅವನ್ನೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ ಸೀಸ್ ಮಾಡಲಿಲ್ಲ ನಾವು ಸಾರ್ವಜನಿಕರನ್ನು ಇಲ್ಲಿ ಬಹಳಷ್ಟು ಸಹಕಾರ ಮಾಡಿದ್ವಿ ಅವನ್ನೆಲ್ಲ ಪ್ರೊಕ್ಯೂರ್ ಮಾಡಿಕೊಂಡು ಎಲ್ಲ ತಾಲೂಕುಗಳಿಗೆ ಅವನ್ನ ಹಂಚಿದ್ವಿ ಆಮೇಲೆ ಎರಡನೇದಾಗಿ ನಾನು ಸ್ವತಃ ಅದನ್ನು ಆಕ್ಸಿಜನ್ ನಮಗೇನು ರಿಕ್ವೈರ್ಡ್ ಇತ್ತು ಅದನ್ನು ನಾನೇ ಸ್ವತಃ ಮಾನಿಟರ್ ಮಾಡ್ತಿದ್ದೆ ತರಿಸುವಂಥ ಕೆಲಸವನ್ನು ನಾನೇ ಮಾಡ್ತಾಯಿದ್ದೆ ಸ್ಟೇಟ್ದಿಂದ ತರಿಸುವಂಥದ್ದಾಗ್ಬೋದು ಬೇರೆ ಕಡೆಯಿಂದ ಆದರೆ ಪ್ರತಿಯೊಂದಕ್ಕೂ ಸಿಬ್ಬಂದಿ ಹಾಕಿದ್ವಿ ನಾವು ಅಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲರ್ ಇಬ್ಬರು ಚೆನ್ನಾಗಿ ಕೆಲಸ ಮಾಡಿದರು ಒಂದು ರೆಮಿಡಿಸಿವರಲ್ಲಿ ಒಳ್ಳೆ ಕೆಲಸ ಮಾಡಿದರು ಇನ್ನೊಬ್ಬರು ಮಮತಾ ಅಂಥೇಳಿ ನಮ್ಮ ಆಕ್ಸಿಜನ್ನಲ್ಲಿ ಹಗಲು ರಾತ್ರಿ ಅವರೇ ಸ್ವತಃ ಮ್ಯಾನೇಜ್ ಮಾಡೋದು ಇನ್ನೊಂದು ಕೆ ಐ ಡಿ ಬಿಯಿಂದ ನಾನು ಪರ್ಪಸ್ಫುಲಿ ಆಫೀಸರ್ನ ಸೆಲೆಕ್ಟ್ ಮಾಡಿರೋದೇ ಆ ಥರ ಮಾಡಿದ್ದೆ ಕೆ ಐ ಡಿ ಬಿಯಿಂದ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸುನಿಲ್ ಅಂತ ಅವರಿಗೆ ಉಪಯೋಗ ಮಾಡಿಕೊಂಡು ನಾವು ಆಕ್ಸಿಜನ್ ಕೊರತೆ ಮತ್ತು ಬೆಡ್ ಮ್ಯಾನೇಜ್ಮೆಂಟ್ ಯಾರೇ ಎಷ್ಟೇ ಡಿಮಾಂಡ್ ಮಾಡಿದ್ರು ಇನ್ಕ್ರೀಸ್ ಬೆಡ್ ಇನ್ಕ್ರೀಸ್ಗೆ ನಾನು ಅಲೋ ಮಾಡಲಿಲ್ಲ ಇರೋ ಬೆಡ್ಗಳಲ್ಲಿ ನಮ್ಮಿರೋವಂಥ ಪಾಸಿಟಿವ್ ಬರುವಂಥ ಇದನ್ನ ನೋಡಿಕೊಂಡು ಮಾಡುವಂಥದ್ದು ಮಾಡಿರೋದ್ರಿಂದ ನಮ್ಮಲ್ಲಿ ಯಾವತ್ತೂ ಯಾವುದೇ ದಿನ ಆಕ್ಸಿಜನ್ ಇಲ್ಲ ಆಕ್ಸಿಜನ್ ಕೊರತೆ ಆಗಿದೆ ಅಂತ ಸಮಸ್ಯೆ ಬರದಂಗೆ ನೋಡಿಕೊಂಡಿ ಸರ್ ಆಮೇಲೆ ತಾಲೂಕು ಮಟ್ಟದಲ್ಲೂ ಕೂಡ ನೋಡಿ ಎಲ್ಲ ಕಡೆ ಅಂತ ಇದ್ರು ನಮ್ಮಲ್ಲಿ ಇರುವಂಥದ್ದು ಜಿಲ್ಲಾ ಆಸ್ಪತ್ರೆ ದೊಡ್ಡ ಆಸ್ಪತ್ರೆ ಒಂದು ಏನೇ ಆದರೂ ಅಲ್ಲಿಗೆ ಹೋಗಬೇಕು ಅಂತ ಬಟ್ ಎರಡನೇ ವೇವ್ನಲ್ಲಿ ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಕೂಡ ಬೆಡ್ ಸಿಗೋ ಹಾಗಾಯಿತು ಆಕ್ಸಿಜನ್ ಸಿಗೋ ಹಾಗಾಯಿತು ವೆಂಟಿಲೇಟರ್ಗಳು ಸಿಗೋ ಹಾಗಾಯಿತು ಸೊ ಹೇಗೆ ಮ್ಯಾನೇಜ್ ಮಾಡಿದ್ರಿ ಅದನ್ನು ನಾವು ಈ ಎರಡನೇ ಅಲೆ ಪ್ರಾರಂಭದಲ್ಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು 50 ಬೆಡ್ದ ಬಗ್ಗೆ ಹೇಳಿದರು ನಮ್ಮ ಡಿ ಎಚ್ ಒ ಅವರು ಅಲ್ಲಿ ಸರ್ ಮಿನಿಮಮ್ ನಾವು 3 ರಿಂದ 5 ವೆಂಟಿಲೇಟರ್ ಉಪಯೋಗ ಮಾಡುವಂಗೆ ಅಲ್ಲಿ ನಾವು ಆ್ಯಕ್ಚುಲಿ ಇನ್ವೇಸಿವ್ ವೆಂಟಿಲೇಟರ್ ಏನು ಯೂಸ್ ಮಾಡ್ತಿಲ್ಲ ನಾನ್ ಇನ್ವೇಸಿವ್ ವೆಂಟಿಲೇಟರ್ ಉಪಯೋಗ ಮಾಡುವುದಕ್ಕೆ ನಾವು ಸಿದ್ಧತೆ ಮಾಡಿಕೊಳ್ಳೋಣ ಎಲ್ಲ ಇದ್ದಾರೆ ಡಾಕ್ಟರ್ ನಮ್ಮಲ್ಲಿ ಎಫಿಷಿಯೆಂಟ್ ಇದ್ದಾರೆ ಅಂತ ಹೇಳಿದಾಗ ನಾವು ಅವರಿಗೆಲ್ಲರಿಗೂ ಒಂದು 2-3 ಸಲ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಅವರಿಗೆ ಧೈರ್ಯ ತುಂಬಿ ನೀವು ಸಾಧ್ಯ ಇದೆ ನೀವು ಮಾಡ್ಬೋದು ಅಂಥೇಳಿ ಅವರು ಆ ಸ್ಟೆಪ್ ತೊಗೊಂಡಿದ್ದಕ್ಕೆ ನಮ್ಗೆ ಪ್ರೆಷರ್ ಆನ್ ಡಿಸ್ಟ್ರಿಕ್ಟ್ ಅಂದರೆ ಜಿಲ್ಲಾ ಆಸ್ಪತ್ರೆ ಮೇಲೆ ಬರುವಂಥದ್ದು ಪ್ರೆಷರ್ ಏನಿತ್ತು ಜಿಲ್ಲಾ ಮಟ್ಟದಲ್ಲಿರೋ ಹಾಸ್ಪಿಟಲ್ಗಳಲ್ಲಿ ಅದು ಬಹಳಷ್ಟು ಕಡಿಮೆ ಆಯಿತು ಸೊ ಹಾಗಾಗಿ ಅದನ್ನು ಮ್ಯಾನೇಜ್ ಮಾಡಿ ಸರ್ ಇನ್ನೊಂದು ಪ್ರಮುಖವಾದ ವಿಚಾರ ಅಂತಂದರೆ ಈ ಮೆಡಿಸಿನ್ ಮ್ಯಾನೇಜ್ಮೆಂಟು ತುಂಬ ಕಡೆ ಅಭಾವ ಇರ್ತಾ ಇತ್ತು ಅಥವಾ ಯಾವುದನ್ನು ತೊಗೊಳ್ಬೇಕು ಅಂತ ಗೊತ್ತಿರಲಿಲ್ಲ ಅದು ಮೊದಲನೇ ಅಲೆಯಲ್ಲೂ ಕೂಡ ನಾವು ಅದನ್ನು ನೋಡ್ತಾ ಇದ್ವಿ ಸೊ ಯಾವುದು ಪ್ರತಿಯೊಂದು ಜಿಲ್ಲೆಯಲ್ಲೂ ಜಿಲ್ಲಾ ಡಿ ಎಚ್ ಓ ಅದನ್ನು ರಿಲೀಸ್ ಮಾಡ್ತಾಯಿದ್ರು ಸೊ ಈ ಮೆಡಿಸಿನ್ ಮ್ಯಾನೇಜ್ಮೆಂಟನ್ನು ಹೇಗೆ ಮಾಡಿದ್ರಿ ಈ ನಮ್ಮ ಐ ಸಿ ಎಮ್ ಆರ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಗೈಡ್ಲೈನ್ಸ್ ಏನಿತ್ತು ಈ ಕುರಿತಂತೆ ನಾವು ಸಭೆ ಮಾಡಿದ್ವಿ ನಮ್ಮ ಎ ಡಿ ಸಿ ಇವರು ಡಿ ಎಚ್ ಓ ಸನತ್ ಮತ್ತು ಇದು ಏನು ಟೀಮ್ ಇದೆ ಈ ಕೋರ್ ಟೀಮ್ ನಮ್ಮದಿತ್ತು ಪ್ರತಿ ಸಮಸ್ಯೆ ಬಂದಾಗ ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ನಾವು ನಿರ್ಧಾರ ಮಾಡಿದ್ವಿ ನಾವು ಸರ್ಕಾರದಿಂದ ಬರೋವರೆಗೆ ಅಥವಾ ಮತ್ತೊಂದು ಕಡೆ ಖರೀದಿ ಮಾಡೋದ್ರವರೆಗೆ ವೇಟ್ ಮಾಡೋದು ಬೇಡ ನಾವು ಕಿಟ್ ಮಾಡೋಣ ಅಂಥೇಳಿ ಅಂದರೆ ಪ್ರತಿಯೊಬ್ಬ ಪೇಷಂಟ್ಗೆ ಪಾಸಿಟಿವ್ ಬಂದರೆ ಆ ಕೋವಿಡ್ ಮಿತ್ರ ಅಂತ ಮಾಡಿದ್ವಿ ಅದನ್ನು ನಾವು ಜೀವರಕ್ಷಕ ಅಂತ ಹೆಸರಿಟ್ಟಿದ್ವಿ ಅದನ್ನು ನಾವು ಪ್ರತಿಯೊಬ್ಬನಿಗೆ ಪಾಸಿಟಿವ್ ಬಂದ ತಕ್ಷಣ ಕೊಡುವಂಥದ್ದು ಸುಮಾರು 40,000 ಕಿಟ್ ಮಾಡಿದ್ವಿ 40,000 ಕಿಟ್ಟಲ್ಲಿ ಸುಮಾರು 30,000 ಕಿಟ್ಗಳನ್ನು ಎಲ್ಲ ಡೋನರ್ಸೇ ಕೊಟ್ಟಿದ್ದಾರೆ ಎಲ್ಲ ಬೇರೆ ಬೇರೆ ಡೋನರ್ಸ್ಗಳಿಂದನೇ ನಾವು ಯಾವುದೇ ಸರ್ಕಾರಿ ವೆಚ್ಚ ಮಾಡಿದ ಡೋನರ್ಸ್ಗಳಿಂದನೇ ಪಡೆದು ವಿದಿನ್ 24 ಅವರ್ಸ್ ಅಂದರೆ ರ್ಯಾಟಲ್ಲಿ ಮಾಡಿ ಪಾಸಿಟಿವ್ ಬಂದರೆ ಅಲ್ಲೇ ಕೊಡಬೇಕು ಸಬ್ಸಿಕ್ವೆಂಟ್ ಪಾಸಿಟಿವ್ ಬಂದರೆ ಮನೆಗೆ ಮುಟ್ಸೋದು ಅಥವಾ ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಮುಟ್ಸುವಂಥದ್ದು ಮಾಡಿರೋದ್ರಿಂದ ನೀವು ಡೆತ್ ರೇಟ್ ಎಲ್ಲ ನಮ್ಮದು ಡೆತ್ ರೇಟ್ ನೋಡಿದರೆ 100 ಕ್ಕೆ 0.76 ಇದೆ ನಮ್ಮದು ಸ್ಟೇಟ್ ಎವರೇಜ್ಗಿಂತನೂ ಕಡಿಮೆ ಇದೆ ಹೀಗಾಗಿ ಅಷ್ಟು 85,000 86,000 ಪಾಸಿಟಿವ್ ಬಂದರೂ ಸಹಿತ ಸುಮಾರು 650 ಮಾತ್ರ ನಮ್ಮಲ್ಲಿ ಡೆತ್ ಆಗಿರೋದು ಎರಡನೇ ಅಲೆಯಲ್ಲಿ ಅಂದರೆ ಟೋಟಲ್ ನಾವು ಲೆಕ್ಕ ಹಾಕೊಂಡ್ರೆ 1,000 ಮೇಲೆ ದಾಟಿದೆ ಎರಡನೇ ಅಲೆಯಲ್ಲಿ 600 ಮೇಲೆ ಹೋಗಿದೆ ಅಂತ ಸರ್ ಆಮೇಲೆ ನಂತರ
ಇವತ್ತಿಗೆ ಅಂದರೆ ಈ ಸಂದರ್ಭಕ್ಕೆ ಇಲ್ಲಿಗೆ ನಿರಾಳ ಅಂತ ಅನ್ನಿಸ್ತಾ ಇದೆಯಾ? ಸದ್ಯಕ್ಕೆ ಒಂದು ಯುದ್ಧದ ಒಂದು ದೊಡ್ಡ ಗುರಿಯನ್ನು ಗೆದ್ದಿದ್ದೀವಿ ಅಂತ ಅನ್ನಿಸ್ತಾ ಇದೆಯಾ? ಒಬ್ಬ ಜಿಲ್ಲಾಧಿಕಾರಿಯಾಗಿ ಇಷ್ಟೆಲ್ಲ ಸ್ಟ್ರೆಸ್ಗಳ ಮಧ್ಯೆ, ಸೊ ಇವತ್ತು ಬಹುಶಃ ನಿಮ್ಮ ಎಲ್ಲ ಟೀಮನ್ನು ನೋಡಿಕೊಂಡಾಗ ಇಲ್ಲ ನಾವು ಈ ಒಂದು ಪಾಸಿಟಿವ್ ಕೆಲಸ ಮಾಡಿದ್ದೀವಿ ಅಂತ ಒಂದು ಅನ್ನಿಸ್ತಾ ಒಂದು ಸಮಾಧಾನ ಇದೆ ಹೇಗೆ ಅಂತ? ಇದುವರೆಗೆ ಮಾಡಿದಂಥ ಕೆಲಸದ ಬಗ್ಗೆ ಸಮಾಧಾನ ಇದೆ, ಆದರೆ ಈ ಸಂದರ್ಭದಲ್ಲಿ ನಾವು ರಿಲ್ಯಾಕ್ಸ್ ಆಗಿ ಅಥವಾ ನಿರಾಳವಾಗಿರುವಂಥ ಸಂದರ್ಭ ಅಲ್ಲ ಇದು. ತಮಗೆಲ್ಲ ಗೊತ್ತಿದೆ ಈ ಕೋವಿಡ್ ಮೊದಲನೇ ಅಲೆ ಎರಡನೇ ಅಲೆ ಅಲೆ ಅಂತ ಹೇಳ್ತಾರೆ. ಅಲೆ ಅಂದರೆ ಯಾವಾಗಿದ್ದರೂ ಯಾವಾಗ ಕೆಳಗೆ ಹೋಗಿದ್ದು ಅದ ಮೇಲೆ ಬಂದೇ ಬರೋದು ಅಂತ ಒಂದು ಇರೋದರಿಂದ, ನಾವು ಮೂರನೇ ಅಲೆ ಏನು ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ, ತಜ್ಞರು ಹೇಳ್ತಾರೆ ಬರ್ತದೆ ಅಂತ ಹೇಳಿ, ಅದು ಬರ್ತದೋ ಇಲ್ಲೋ ನಮ್ಮ ಪ್ರಿಪೇರ್ಡ್ನೆಸ್ ಅಂತೂ ನಾವು ಮಾಡಲೇಬೇಕು. ಹೀಗಾಗಿ ನಾವು ಎರಡನೇ ಅಲೆ ಯಶಸ್ವಿಯಾಗಿ ಎದುರಿಸಿದು ಅನ್ನೋ ಒಂದು ಖುಷಿ ಇದ್ದರೆ, ಮೂರನೇ ಅಲ್ಲಿ ಅಲೆಯನ್ನು ಎದುರಿಸೋದಕ್ಕೆ ನಾವು ಎಲ್ಲ ರೀತಿಯಿಂದ ಜಿಲ್ಲಾಡಳಿತ ಸಿದ್ಧವಾಗಬೇಕು. ನಾವು ಯಾವುದೇ ರೀತಿಯಲ್ಲಿ ಸಣ್ಣ ಪುಟ್ಟ ದೋಷಗಳು ಅಥವಾ ತಪ್ಪುಗಳು ಸಹಿತ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಈಗಲಾದರೂ ಅಲರ್ಟೇ ಇದ್ದೀವಿ. ಓಕೆ ಓಕೆ ಸರ್, ಇನ್ನು ಲಾಕ್ಡೌನ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳಲೇಬೇಕು ನಾನು ಇದನ್ನು. ಸೊ ಗಂಟೆಗಳ ಲೆಕ್ಕದಲ್ಲಿ ನಾವು ಲಾಕ್ಡೌನನ್ನು ಅನ್ಲಾಕ್ ಮಾಡೋವಂಥದ್ದು ಅಥವಾ ಕಂಪ್ಲೀಟ್ ಲಾಕ್ ಮಾಡೋವಂಥದ್ದು, ವೀಕೆಂಡ್ ಕರ್ಫ್ಯೂ ಮಾಡೋವಂಥದ್ದು ಸಾಕಷ್ಟು ಅಂದರೆ ತರಾತುರಿಯಲ್ಲಿ ಜಾರಿಗೆ ಬಂದರೂ ಕೂಡ ಅದನ್ನು ಜನ ಫಾಲೋ ಮಾಡಬೇಕಾಗಿತ್ತು. ಸೊ ನೀವು ಇನ್ಸ್ಟ್ರಕ್ಷನ್ಸು ಅಂದರೆ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ಬೋದು ಅಥವಾ ಸಬಾರ್ಡಿನೇಟ್ಸ್ಗಾಗಿರ್ಬೋದು, ಯಾವ ರೀತಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರಿ ಲಾಕ್ಡೌನ್ ಬಗ್ಗೆ ಅಂತ? ನಾವು ಲಾಕ್ಡೌನ್ಗೆ ಸಂಬಂಧಪಟ್ಟಂಗೆ ನಾವು ಒಂದು ಸಭೆ ನಮ್ಮದೇನು ಆ್ಯಸ್ ಎ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನು ಸಭೆ ನಡೆಸಿದ್ವಿ, ಅದರಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಿ ಇ ಒ ಎಲ್ಲ ಅಧಿಕಾರಿಗಳು ಇರ್ತಾರೆ. ನಾವು ಒಂದು ನಿರ್ಧಾರ ಮಾಡಿದ್ವಿ, ಜಿಲ್ಲಾ ಮಂತ್ರಿಗಳನ್ನು ಸಹಿತ ಅವರು ಅದನ್ನೇ ಹೇಳಿದರು, ಏನಂದರೆ ಯಾವುದೇ ತರಾತುರಿ ನಿರ್ಧಾರಗಳನ್ನು ತಗೊಳ್ಳೋದು ಬೇಡ. ಅಂದರೆ ಈ ಕೆಲವು ಜಿಲ್ಲೆಗಳಲ್ಲಿ ಯಾವ ರೀತಿ ಮಾಡಿದ್ರೆ ಅಂದರೆ ಎರಡು ದಿವಸ ಇದು, ನಾವು ಅಂಥ ಯಾವುದೇ ನಿರ್ಧಾರಗಳನ್ನು ತಗೊಳ್ಳಿಲ್ಲ. ನಾವು ಎಕ್ಸ್ಪರ್ಟ್ ಕಮಿಟಿ ಏನು ಅಭಿಪ್ರಾಯ ಇದ್ದು ಸರ್ಕಾರ ಏನು ನಿರ್ದೇಶನ ನೀಡಿತ್ತೋ ಅದೇ ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡೋದು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ತಮಗೆಲ್ಲ ಗೊತ್ತಿದೆ ಇತ್ತೀಚಿನ ಈ ಟೆಕ್ನಾಲಜಿಯಿಂದಾಗಿ ನಾವು ಯಾವುದೇ ನಿರ್ದೇಶನ ಬಂದರೂ ಸಹಿತ ನಮ್ಮದು ಕೋವಿಡ್ ಮಾನಿಟರಿಂಗ್ ಟೀಮ್ ಅಂತ ಏನಿದೆ ಅದರಲ್ಲಿ ನಾವು ಡಿಸ್ಕಸ್ ಮಾಡಿ ಇಮಿಡಿಯೇಟ್ ಪರ್ಕೊಲೇಟ್ ಆಗಬೇಕು, ಎಲ್ಲಿವರೆಗೆ ಅಂದರೆ ಗ್ರಾಮ ಮಟ್ಟದವರೆಗೂ ಪರ್ಕೊಲೇಟ್ ಆಗಬೇಕು. ಈ ಸಂದರ್ಭದಲ್ಲಿ ನಾವು ಎರಡನೇ ಅಲೆಯಲ್ಲಿ ಅತ್ಯಂತ ಮಹತ್ವವಾದ ರೋಲ್ ಇನ್ನೊಬ್ಬರು ಮಾಡಿದಂಥದ್ದನ್ನು ಮರೆತೆ. ಈ ಸಂದರ್ಭದಲ್ಲಿ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಯ ಒಂದು ಕಮಿಟಿ ಏನು ಇತ್ತು ಅದು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಸಲ. ಅಂದರೆ ಗ್ರಾಮದಲ್ಲಿ ಹರಡದಂತೆ ಅವರೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿರ್ಬೋದು, ಸದಸ್ಯರಿರ್ಬೋದು, ಪಿ ಡಿ ಒಗಳಿರ್ಬೋದು, ಅವರು ತಾವಾಗೇ ಮುಂದೆ ನಿಂತು ಹೋರಾಟ ಮಾಡುವಂಥದ್ದು. ಅದೇ ರೀತಿ ಎಮ್ ಎಲ್ ಎಗಳು ಸ್ವತಃ ಎಮ್ ಎಲ್ ಸಿಗಳು ಸ್ವತಃ ತಾವೇ ನಿಂತು, ಕೆಲವು ಡಾಕ್ಟರ್ಸ್ ಇದ್ದಂಥ ಎಮ್ ಎಲ್ ಎಗಳನ್ನು ಮಾಡಿದ್ದಾರೆ, ಅವರು ಸ್ವತಃ ಆ ಹಾಸ್ಪಿಟಲ್ಗಳಲ್ಲಿ ನಿಂತು ಟ್ರೀಟ್ಮೆಂಟ್ ಮಾಡುವಂಥದ್ದು, ಕೆಲವು ಎಮ್ ಎಲ್ ಎಗಳು ತಾವಾಗೇ ಮುಂದೆ ನಿಂತು ಈ ಪಾಸಿಟಿವ್ ಕೇಸ್ಗಳನ್ನು ಕೋವಿಡ್ ಕೇರ್ ಸೆಂಟರ್ಗೆ ಶಿಫ್ಟ್ ಮಾಡುವಂಥದ್ದು, ಜನರಿಗೆ ತೊಂದರೆ ಆದಾಗ ಅವರಿಗೆ ಫುಡ್ ಕಿಟ್ ಕೊಡುವಂಥದ್ದಾಗಿರ್ಬೋದು. ಈ ಸೆಕೆಂಡ್ ಅಲೆ ಸಕ್ಸಸ್ ಆಗಬೇಕಾದ್ರೆ ಒಬ್ಬನ ಊಟ ಅಥವಾ ಒಬ್ಬರಿಂದ ಆಗಿದೆ ಅಂತ ಅನ್ನಿಸೋದಿಲ್ಲ, ಸಾರ್ವಜನಿಕರ ಸಹಕಾರ ಆಮೇಲೆ ಈ ಸಾರ್ವಜನಿಕರ ಒಂದು ಏನು ನಮ್ಮ ಸಪೋರ್ಟ್ ಅಂತ ನಾವು ಏನು ಹೇಳ್ತೀವಿ ಅದು ಸಂಪೂರ್ಣವಾಗಿ ಇದ್ದಿದ್ದರಿಂದ ನಾವು ಎರಡನೇ ಅಲೆಯನ್ನು ಗೆದ್ದೇವೆ ಅಂತ ಹೇಳೋದು ಕಷ್ಟ, ಒಂದು ಸಮಾಧಾನ ಇದೆ ಅಂತ ಹೇಳ್ಬೋದು. ಓಕೆ ಸರ್, ಮುನ್ನೆಚ್ಚರಿಕೆ, ಈಗ ಮೂರನೇ ಅಲೆ ಬಗ್ಗೆ ಮುನ್ನೆಚ್ಚರಿಕೆ ಬಗ್ಗೆ ಹೇಳ್ತಾ ಇದ್ರಿ, ಅದರಲ್ಲೂ ಈಗ ಸ್ಕೂಲ್ಗಳು ತೆಗಿಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚಿಂತನ ಮಂಥನಗಳು ಸಾಕಷ್ಟು ನಡೀತಾ ಇದೆ. ಶಿಕ್ಷಣ ಸಚಿವರು ಕೂಡ ಅದ್ರ ಬಗ್ಗೆ ಸದ್ಯಕ್ಕೆ SSLC ಬಗ್ಗೆ ಎಕ್ಸಾಮ್ಸ್ ಬಗ್ಗೆ ಸಾಕಷ್ಟು ಈಗಾಗಲೇ ಟೈಮ್ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಸೊ ಈಗ SSLC ವಿಚಾರವಾಗಿ ಯಾವ ರೀತಿ ಅದು ನಿರ್ಧಾರ ತೆಗೆದುಕೊಂಡಿದ್ದೀರಿ, ಜೊತೆಗೆ ಏನು ಮ್ಯಾನೇಜ್ಮೆಂಟ್ ನಡೆದಿದೆ ಇದ್ರ ಬಗ್ಗೆ ಅಂತ? ಈಗಾಗಲೇ SSLC ಪರೀಕ್ಷೆಯನ್ನು ನಡೆಸಬೇಕು ಅಂಥೇಳಿ ಮಾನ್ಯ ಶಿಕ್ಷಣ ಸಚಿವರು ಈಗಾಗಲೇ ದಿನಾಂಕನೂ ಸಹಿತ ನಿಗದಿಪಡಿಸಿದ್ದಾರೆ. ಹೌದು, ಈ ಕುರಿತಾಗಿ ಅವರು ಒಂದು ವಿಡಿಯೋ ಕಾನ್ಫರೆನ್ಸ್ ನಮ್ಮ ಜೊತೆ ಎಲ್ಲ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಸಿದ್ಧತೆ ಮಾಡ್ಕೊಳ್ಬೇಕಂಥೇಳಿ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಆರೋಗ್ಯ ಇಲಾಖೆಯೊಂದಿಗೆ ಸಭೆ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಇದೇನು ನಗರಸಭೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂಥ ಸ್ಕೂಲ್ಗಳಿದ್ದರೆ ಅಥವಾ ಈ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಬರುವಂಥ ಸ್ಕೂಲ್ಗಳಿದ್ದು ಅಲ್ಲಿ ಎಕ್ಸಾಮಿನೇಷನ್ ಸೆಂಟ್ರ್ಗಳಲ್ಲಿದ್ದರೆ ಅಲ್ಲಿ ಯಾವ ರೀತಿಯಲ್ಲಿ ಸ್ಯಾನಿಟೇಷನ್ ಮಾಡಬೇಕು, ಸ್ಯಾನಿಟೈಸೇಷನ್ ಅಲ್ಲಿ ಯಾವ ರೀತಿಯಲ್ಲಿ ನಮ್ಮ NCC NSS ಆಮೇಲೆ ಬೇರೆ ಬೇರೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇವ್ರನ್ನೆಲ್ಲ ಉಪಯೋಗ ಮಾಡಿಕೊಂಡು ನಾವು ಯಾವುದೇ ರೀತಿಯಿಂದ ತೊಂದರೆ ಆಗದಂತೆ, ಅಂದರೆ
ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದಾಗ್ಬೋದು, ಮಾಸ್ಕ್ ಧರಿಸುವಂಥದ್ದಾಗ್ಬೋದು, ಅಥವಾ ಈ ಟೆಸ್ಟ್ಗಳಲ್ಲಿ ಸಿಂಪ್ಟಮ್ ಇದ್ದವ್ರನ್ನು ಯಾವ ರೀತಿಯಲ್ಲಿ ಬೇರೆ ಕಡೆ ಕೂಡಿಸಿ ಅವರಿಗೆ ಟೆಸ್ಟ್ ಬರೆಸಬೇಕು ಅನ್ನುವಂಥ ವಿಚಾರದಲ್ಲಿ ಈಗಾಗಲೇ ನಾವು ಪ್ರಿಲಿಮಿನರಿ ಸಭೆಯನ್ನು ಮಾಡಿದ್ದೀವಿ. ಈಗ ಮುಂದಿನ ಹಂತದಲ್ಲಿ ನಾನು ಇನ್ನೂ ಒಂದು ಸಭೆಯನ್ನು ಎಲ್ಲ ಅಧಿಕಾರಿಗಳೊಂದಿಗೆ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿಯಿಂದ ಯಾವುದೇ ಕಾರಣಕ್ಕೂ ಮಕ್ಕಳಿಗಾಗಲಿ ಅಥವಾ ಪರೀಕ್ಷೆ ನಡೆಸುವಂಥ ಟೀಚರ್ಸ್ಗಾಗಲಿ ಯಾವುದೇ ತೊಂದರೆ ಆಗದಂಗೆ ಮಾಡೋದು ಒಂದು. ಈಗಾಗಲೇ ನಾನು ನಮ್ಮ ಜಿಲ್ಲೆಯಲ್ಲಿ ಈ ಮೊದಲೇ ಲಸಿಕಾ ಕಾರ್ಯಕ್ರಮ ನಡೆದಾಗಲೇ ಅವರಿಗೆ ನಾವು ಎಲ್ಲ ಟೀಚರ್ಸ್ಗೇನು ನಾನು ರಿಕ್ವೆಸ್ಟ್ ಮಾಡಿದ್ದೆ, ಕಂಪಲ್ಸರಿಯಾಗಿ ನೀವು ಲಸಿಕೆ ಹಾಕ್ಸ್ಕೊಳ್ಬೇಕು. ಆಮೇಲೆ ನಾವು ಈಗೇನು ಸೂಪರ್ವೈಸರ್ ಮತ್ತು ಎಕ್ಸಾಮ್ ಡ್ಯೂಟಿಗೆ ಯಾರಿಗೆ ಹಾಕ್ತಾ ಇದ್ದೀವಿ ಅವರಿಗೆಲ್ಲ ಕಂಪಲ್ಸರಿ ನಾವು ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ ಲಸಿಕೆ ಹಾಕ್ಸ್ಕೊಂಡೇ ಬರಬೇಕಂಥೇಳಿ. ಓಕೆ, ಆ ನಿಟ್ಟಿನಲ್ಲಿ ಈಗ ನಾವು ಕೆಲಸ ಮಾಡ್ತಾ ಇದ್ದೀವಿ. ಓಕೆ ಸರ್, ಅಂದರೆ ಸಾಕಷ್ಟು ವಿಚಾರಗಳಿದ್ದಾವೆ ಅನ್ನುವಂಥದ್ದು, ಅಂದರೆ ಇನ್ನು ಮುಂದೆ ಕೂಡ ಅಷ್ಟೇ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗಿದೆ ಅನ್ನುವಂಥದ್ದು. ಸರ್, ಮತ್ತೆ ಮಾತಾಡ್ತೀನಿ ತಮ್ಮ ಜೊತೆ. ವೀಕ್ಷಕರೇ, ನೋಡಿದ್ರಿ, ಮೂರನೇ ಅಲೆಯನ್ನು ಯಶಸ್ವಿಯಾಗಿ ಎದುರಿಸೋದಕ್ಕೂ ಕೂಡ ನಾವು ಸಜ್ಜಾಗಿದ್ದೀವಿ. ಸೊ ಎರಡನೇ ಅಲೆಯನ್ನು ಎದುರಿಸಿದ್ದೀವಿ ಅನ್ನೋಂಥ ಒಂದು ಸಮಾಧಾನ ಇದೆ, ಯಾಕೆಂದರೆ ಯಾವುದಕ್ಕೂ ಕೊರತೆ ಬರದಿರೋ ಹಾಗೆ. ಸೊ ಆ ಮ್ಯಾನೇಜ್ಮೆಂಟನ್ನು ತುಂಬ ಚೆನ್ನಾಗಿ ಮಾಡಿದ್ದೀವಿ ಅನ್ನುವಂಥ ಒಂದು ಆತ್ಮವಿಶ್ವಾಸ, ಸೊ ಆತ್ಮತೃಪ್ತಿ ಇದೆ ಅನ್ನುವಂಥ ಮಾತನ್ನು ಜಿಲ್ಲಾಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ನನ್ನ ಮಾತನ್ನು ಮುಂದುವರಿಸ್ತೀನಿ, ವಿರಾಮದ ನಂತರ. ವಿರಾಮದ ನಂತರ ಮಾತು ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಮಾತನಾಡ್ತಾ ಇದ್ವಿ ತುಮಕೂರಿನ ಜಿಲ್ಲಾಧಿಕಾರಿಗಳಾಗಿರುವಂಥ ವೈ ಎಸ್ ಪಾಟೀಲ್ ಅವ್ರ ಜೊತೆ. ಮತ್ತೆ ನನ್ನ ಮಾತನ್ನು ಮುಂದುವರಿಸ್ತೀನಿ. ಸರ್, ಒಂದು ಇಂತಹ ಒಂದು ಕೆಲಸ ಅಥವಾ ಜಿಲ್ಲಾಧಿಕಾರಿಯ ಆ ಸ್ಥಳ ಏನಿದೆ, ಆ ಜಾಗ ಏನಿದೆ, ಅಥವಾ ಪೋಸ್ಟ್ ಏನಿದೆ, ನಾನು ಆರಂಭದಲ್ಲಿ ಹೇಳಿದಾಗೆ 24 ಗಂಟೆಗಳು ಕೂಡ ಸಾಕಾಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದೆ. ಸೊ ನಿಮ್ಮ ಪರಿಸ್ಥಿತಿಯನ್ನು ನೋಡಿಕೊಂಡಾಗ, ಅಂದರೆ ಈ ಒಂದು ಬ್ಯಾಕ್ಗ್ರೌಂಡ್ಸನ್ನು ನೋಡಿಕೊಂಡಾಗ, ನೀವು ಹೇಳಿದರೆ ಆರಂಭದಿಂದಲೂ ಕೂಡ ನನಗೆ ಸ್ಫೂರ್ತಿ ಇತ್ತು ಅಂತ, ಕುಟುಂಬ ನಿಮಗೆ ಹೇಗೆ ಸಹಕಾರಿಯಾಗಿದೆ, ನಿಮ್ಮ ಮನೆಯವರಾಗಿರಬಹುದು, ಮಕ್ಕಳಾಗಿರಬಹುದು, ಯಾವ ರೀತಿಯಾದಂಥ ಸಪೋರ್ಟ್ ಇದೆ ಇದಕ್ಕೆ? ಯಾವುದೇ ಒಬ್ಬ ವ್ಯಕ್ತಿ ಯಶಸ್ವಿ ಆಗಬೇಕಾದ್ರೆ ಬ್ಯಾಲೆನ್ಸ್ ರೀತಿಯಲ್ಲಿ ಇರಬೇಕಂದ್ರೆ ಕುಟುಂಬದ ಸರಿಯಾದ ಸಪೋರ್ಟ್ ಇದ್ದರೆ ಮಾತ್ರ ಸಾಧ್ಯ ಇದೆ. ನಮ್ಮ ಪತ್ನಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ನಾನು ಕೆಲಸವನ್ನು ಮಿಕ್ಸ್ ಮಾಡೋದಿಲ್ಲ. ಆಫೀಸನ್ನು ಮನೆಗೆ ಒಯ್ಯೋದು, ಮನೆಯನ್ನು ಆಫೀಸಿಗೆ ತರೋದು ಮಾಡೋದಿಲ್ಲ. ಮನೆಯಲ್ಲಿದ್ದಾಗ ಕಂಪ್ಲೀಟ್ ಫ್ಯಾಮಿಲಿ ಮ್ಯಾನ್, ಆಮೇಲೆ ಆಫೀಸ್ದಾಗಿದ್ದಾಗ ಮನೆಯದು ಒಂದು ವಿಷಯನ್ನು ಮಾತಾಡೋದಿಲ್ಲ. ಕಂಪ್ಲೀಟ್ ಹೀಗಿರೋದ್ರಿಂದ ಅವರು ನನ್ನ ಸಮಯವನ್ನು, ನಾವು ಆಕ್ಸಿಜನ್ ಸಮಸ್ಯೆ ಇದ್ದಾಗ 3 ಗಂಟೆ 4 ಗಂಟೆ ಬೆಳಗ್ಗೆ 4 ಗಂಟೆವರೆಗೂ ಎಚ್ಚರ ಇರ್ತಿದ್ವಿ, ಓಡಾಡ್ತಾ ಇದ್ವಿ, ಡಿಸ್ಟರ್ಬ್ ಆಗ್ತಿತ್ತು, ಯಾವತ್ತೂ ಬೇಜಾರು ಮಾಡ್ಕೊಳ್ಳದೆ ಇರೋದ್ರಿಂದ ನಮಗೆ ಅವ್ರದ್ದು 100% ಸಪೋರ್ಟ್ ಇರೋದ್ರಿಂದನೇ ನಾನು ಈ ರೀತಿಯಲ್ಲಿ ಕೆಲಸ ನಿರ್ವಹಿಸೋದು, ಆಮೇಲೆ ಬ್ಯಾಲೆನ್ಸ್ ಆಗಿರೋಕ್ಕೆ ಸಾಧ್ಯ ಆಗಿದೆ. ಓಕೆ ಸರ್, ತುಂಬ ಜನದ ಹತ್ರ ನಾವು ನಿಮ್ಮ ಬಗ್ಗೆ ಒಪಿನಿಯನ್ ಕೇಳದಂಥ ಸಂದರ್ಭದಲ್ಲಿ ಮಾತು ಕಡಿಮೆ ಕೆಲಸ ಹೆಚ್ಚು ಅನ್ನುವಂಥ ಮಾತನ್ನು ಹೇಳ್ತಾರೆ. ಸೊ ಅಂದರೆ ನೀವು ರೂಢಿಸ್ಕೊಂಡು ಬಂದಿರುವಂಥ ವಿಚಾರ, ಬರೀ ಮಾತೇ ಇದ್ದರೆ ಕೆಲಸ ಸಾಗೋದಿಲ್ಲ, ಮಾತಿಗೆ ಸಂಯಮಿಗೆ ಸಾಕಾಗೋದಿಲ್ಲ ಅಂತ, ಅಂದರೆ ಈ ವಿಚಾರಗಳನ್ನು ಕೂಡ ನೀವು ಸಾಕಷ್ಟು ತಿಳ್ಕೊಂಡಿದ್ದೀರಿ. ಅಂದರೆ ಆಡಳಿತ ಸೇವೆ ವಿಚಾರ ಇದೆಯಲ್ಲ, ಅದು ಬಹಳ ಗಂಭೀರವಾದಂಥ ಸಬ್ಜೆಕ್ಟು. ಸುಖ ಸುಮ್ಮನೆ ಕೆಲವರು ಛೇಡಿಸ್ತಾ ಇರ್ತಾರೋ, ಕೆಲವರು ಇದನ್ನು ಹೇಳ್ತಿರ್ತಾರೆ, ಏ ಐ ಎ ಎಸ್ ಏನು ರೀ, ಬೆಳಗಾಗದ್ರೊಳಗೆ ಪಾಸ್ ಮಾಡಿಬಿಡ್ಬೋದು ಅನ್ನೋ ಒಂದು ಮಾತನ್ನು ಇತ್ತೀಚೆಗೆ ನಾವು ಯಾರೋ ಒಬ್ಬ ಮಾತಿಂದ ಕೇಳಿದ್ವಿ, ಒಬ್ಬ ಬಾಯಿಂದ ಕೇಳಿದ್ವಿ. ಸೊ ಅನಿಸುತ್ತಾ ಸರ್, ಯಾಕೆಂದರೆ ಐ ಎ ಎಸ್ ಆಗಲಿ ಕೆ ಎ ಎಸ್ ಆಗಲಿ ಅಥವಾ ಉನ್ನತ ಹುದ್ದೆ ಅನ್ನುವಂಥದ್ದಾಗಲಿ ಅಷ್ಟು ಶೋಲ್ಡ್ರ್ ಮೇಲೆ ದೊಡ್ಡ ಜವಾಬ್ದಾರಿ ಇರುತ್ತೆ. ಸೊ ಇವರ ಮಾತಿಗೆ ಅದಕ್ಕೆಂದರೆ ನೀವು ಆ ದಾರಿಯಲ್ಲಿ ಇರೋದರಿಂದ ಆ ಶ್ರಮ ಮತ್ತು ಅದಕ್ಕೆ ಪಟ್ಟಂತಹ ಸುರಿಸಿದಂತಹ ಬೆವರ ಹನಿ ನಿಮಗೆ ಗೊತ್ತಿರೆ, ಏನು ಹೇಳ್ತೀರಾ ಅದಕ್ಕೆ ಅಂತ? ನಮ್ಮ ಇದ್ರ ಬಗ್ಗೆ ನಾನು ಅಭಿಪ್ರಾಯ ಅದಕ್ಕಾಗಿ ಹೇಳೋದಿಲ್ಲ. ನಾನು ತಮಗೆಲ್ಲ ಗೊತ್ತಿದೆ, ಯು ಪಿ ಎಸ್ ಸಿ ಸೆಲೆಕ್ಷನ್ ಆ್ಯಂಡ್ ಇಂಡಿಯನ್ ಇಲೆಕ್ಷನ್, ಭಾರತದ ಚುನಾವಣೆ ಮತ್ತು ಯು ಪಿ ಎಸ್ ಸಿಯಲ್ಲಿ ಆದಂಥ ಸೆಲೆಕ್ಷನ್ ಇದು ಜಗತ್ತಿಗೆ ಮಾದರಿ. ಓಕೆ, ಹೌದು. ಅಷ್ಟು ಸುಲಭವಾಗಿ ಇದನ್ನು ಜಯಿಸೋದು ಯಾರೋ ಯಾರೋ ಆಗ್ಬೋದು ಅನ್ನುವಂಥದ್ದು ಏನು ಅಭಿಪ್ರಾಯ ಕೆಲವರದಿದೆ, ಅದು ಸಂಪೂರ್ಣವಾಗಿ ತಪ್ಪು. ಯಾಕಂದರೆ ನಾವು ವಲ್ಲಭಭಾಯಿ ಪಟೇಲ್ ಅವರು ಹೇಳಿದ್ದಾರೆ, ಎಷ್ಟು ನಾವು ಇಂಪಾರ್ಟೆಂಟ್ ಇದರಲ್ಲಿ ಅಂತ. ಅಂದರೆ ದಿಸ್ ಈಸ್ ಎ ಕಂಟಿನ್ಯೂಯಸ್ ಪರ್ಮನೆಂಟ್ ಎಸ್ಟಾಬ್ಲಿಷ್ಮೆಂಟ್, ಇದು ಬದಲಾಗದಂಥ ಎಸ್ಟಾಬ್ಲಿಷ್ಮೆಂಟ್. ಇಟ್ ವಿಲ್ ಬಿ ದೇರ್, ಸಂಬಡಿ ಮೇ ಕಮ್ ಆರ್ ಸಂಬಡಿ ಮೇ ಗೋ. ದಿಸ್ ಎಸ್ಟಾಬ್ಲಿಷ್ಮೆಂಟ್, ಪರ್ಮನೆಂಟ್ ಎಸ್ಟಾಬ್ಲಿಷ್ಮೆಂಟ್ ಏನಿದೆ ಇದಿರ್ತದೆ. ಆಮೇಲೆ ಸರ್ಕಾರನೂ ಅಷ್ಟೇ, ಜವಾಬ್ದಾರಿಯುತ ಹುದ್ದೆಗಳಲ್ಲಿ ನೇಮಿಸಬೇಕಾದ್ರೆ
ಆಮೇಲೆ ಜವಾಬ್ದಾರಿಯುತವಾದಂಥ ಪಾಲಿಸಿಗಳನ್ನು ಪ್ರಿಪೇರ್ ಮಾಡಬೇಕಾದ್ರೆ ಯಾವುದೋ ಒಬ್ಬ ವ್ಯಕ್ತಿಗಳನ್ನು ಕೂಡಿಸಿ ಬರುವಂಥದ್ದಲ್ಲ. ಇದು ಅತ್ಯಂತ ಎಲ್ಲದರಲ್ಲೂ ವಿಷಯದಲ್ಲಿ ಆಗ್ಬೋದು, ಕಮ್ಯುನಿಕೇಷನಲ್ಲಿ ಆಗ್ಬೋದು, ಲಿಖಿತ ರೂಪದಲ್ಲಿ ಆಗ್ಬೋದು, ಇದನ್ನೆಲ್ಲ ಟೆಸ್ಟ್ ಮಾಡಿಯೇ ಒಂದು ಸೆಲೆಕ್ಟ್ ಆಗಿರುವಂಥದ್ದು. ಆಮೇಲೆ ಯಾವುದೋ ಲಕ್ಷಕ್ಕೋ ಕೋಟಿಗೋ ಒಬ್ಬರಾಗುವಂಥದ್ದು ಇದು, ಎಲ್ಲರೂ ಆಗೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆ ರೀತಿಯಲ್ಲಿ ಅವರ ಅಭಿಪ್ರಾಯ ಅಥವಾ ಯಾವುದೋ ಒಂದು ಎಮೋಷನ್ನಲ್ಲಿ ಹೇಳಿರ್ಬೋದು. ಬಟ್ ಇದು ಮಕ್ಕಳಿಗೆ ನಾನು ಹೇಳೋದು ಅತ್ಯಂತ ಉತ್ಕೃಷ್ಟವಾದಂಥದ್ದು, ಸೇವೆ ಮಾಡೋಕ್ಕೆ ಅದ್ಭುತವಾದ ಅವಕಾಶ ಇದೆ. ಮತ್ತು ಗುರಿ ಇಟ್ಕೊಳ್ಬೇಕು, ಮಕ್ಕಳು ಸಣ್ಣದ ಗುರಿ ಇಟ್ಕೋಬಾರ್ದು. ಇಂಥ ಗುರಿಯನ್ನು ಇಟ್ಟುಕೊಂಡು ಇಂಥ ಒಂದು ದೊಡ್ಡ ಸ್ಥಾನಕ್ಕೆ ಏರಬೇಕು ಅಂತ ಹೇಳಿ ಆಶೆಯನ್ನು ಇಟ್ಕೋಬೋದು ಮತ್ತು ಇಟ್ಕೊಳ್ಬೇಕು ಅನ್ನೋದು ಅಭಿಪ್ರಾಯ. ಅಷ್ಟೇ ಅಲ್ಲದೆ ನಾವು ಈ ರೀತಿಯಲ್ಲಿ ಆ ಹುದ್ದೆಯ ಬಗ್ಗೆ ಅಥವಾ ಇದರ ಬಗ್ಗೆ ಕಡಿಮೆ ಮಾತಾಡಿ ಅದರ ಹುದ್ದೆಯ ಗೌರವ ಕಡಿಮೆ ಆಗಕ್ಕೆ ಸಾಧ್ಯ ಇಲ್ಲ, ಅದು ಯಾವುದೇ ಕಾರಣಕ್ಕೆ ಆಗೋದಿಲ್ಲ. ಮತ್ತು ಎಲ್ಲರಿಗೂ ಗೊತ್ತಿದೆ ಇದ್ರ ಬಗ್ಗೆ, IAS IPS ಮತ್ತು IFS ಇಂಡಿಯನ್ ಫಾರಿನ್ ಸರ್ವಿಸ್ ಅಂತ ನಾವು ಏನು ಹೇಳ್ತೀವಿ, ಇದರದ್ದು ವ್ಯಾಲ್ಯೂ ಎಷ್ಟು, ಆಮೇಲೆ ಇದಕ್ಕಿರುವಂಥ ಗೌರವ ಎಷ್ಟು ಅಂತ ಹೇಳಿ, ಆಮೇಲೆ ಇದನ್ನು ಪಾಸ್ ಮಾಡಬೇಕಾದ್ರೆ, ಈ ಎಕ್ಸಾಮ್ ಪಾಸ್ ಮಾಡಬೇಕಾದ್ರೆ ಓದಿದವರಿಗೆ ಮಾತ್ರ ಗೊತ್ತಿರ್ತದೆ. ನಿಜ ನಿಜ, ಶ್ರಮ ಅದರ ಬೆನ್ನ ಹಿಂದೆ ಇದ್ರೆ ಶ್ರಮ ಏನಂತ ಗೊತ್ತಾಗುತ್ತೆ. ಖಂಡಿತ ಸರ್, ಯಾಕೆಂದರೆ ಸೊ ಉಡಾಫೆಯ ಮಾತು ಕೇವಲ ಆಡ್ಬಿರ್ಬೋದು ಎಲ್ಲಬಿಲ್ಲದ ನಾಲಿಗೆ ಅಂತ, ಆದರೆ ಅದರ ಹಿಂದಿರೋ ಶ್ರಮ ಇದೆಯಲ್ಲ ಅದು ಖಂಡಿತವಾಗಿರೋ ಅವರಿಗೆ ತಟ್ಟಬೇಕು ಅನ್ನುವಂಥದ್ದು. ಸರ್, ಇನ್ನು ಜಿಲ್ಲಾಧಿಕಾರಿಯಾಗಿ ಬಂದಮೇಲೆ ತುಮಕೂರು ಅನ್ನುವಂಥದ್ದು ಭೌಗೋಳಿಕವಾಗಿ ನಿಮ್ಗೆ ಗೊತ್ತೇ ಇದೆ, 10 ತಾಲೂಕುಗಳಿರುವಂತಹ ಒಂದು ದೊಡ್ಡ ಜಿಲ್ಲೆ, ಮತ್ತು ಹಿಂದುಳಿದ ಪ್ರದೇಶಗಳು ಕೂಡ ಇದ್ದಾವೆ. ಪಾಗೋಡ ಅನ್ನುವಂತಹ ಹಿಂದುಳಿದ ಪ್ರದೇಶ ಜಿಲ್ಲಾ ಕೇಂದ್ರದಿಂದ ಸುಮಾರು 100 ಕಿಲೋಮೀಟರ್ ದೂರ, ಅದರ ಬಾರ್ಡ್ರು ಇನ್ನೂ 50 ಕಿಲೋಮೀಟರ್ ಎಕ್ಸ್ಟೆಂಡ್ ಇದೆ, ಅಂದರೆ 150 ಕಿಲೋಮೀಟರ್ ಜಿಲ್ಲಾ ಕೇಂದ್ರಕ್ಕೆ ಏನಕ್ಕಾದರೂ ಬರಬೇಕು ಅನ್ನುವಂಥದ್ದು. ಸೊ ಇಲ್ಲಿವರೆಗೂ ಆಡಳಿತ ಮುಟ್ಟಬೇಕು, ಪ್ರತಿ ದಿವಸ ಪ್ರತಿ ಕ್ಷಣ ಆಡಳಿತ ಮುಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೀವು ತೆಗೆದುಕೊಂಡಂತಹ ನಿರ್ಧಾರಗಳು, ಎಲ್ಲ ಇಲಾಖೆಗಳಿಗೆ ಯಾವ ರೀತಿಯಾದಂಥ ಒಂದು ನಿರ್ದೇಶನಗಳನ್ನು ಕೊಡ್ತಾ ಇರ್ತೀರಿ ಅಂತ? ನನಗೆ ತುಮಕೂರು ಜಿಲ್ಲೆಯ ಬಗ್ಗೆ ಹೇಳಬೇಕಂದ್ರೆ, ಫಸ್ಟ್ ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ತಿಪಟೂರಲ್ಲಿ ಕೆಲಸ ಮಾಡಿದ್ದೆ ಒಂದು ವರ್ಷದ ಮಟ್ಟಿಗೆ. ಓಕೆ, ಈ ಹಿಂದೆ 2011. ಹೀಗಾಗಿ ಒಂದು ಸಬ್ ಡಿವಿಜನ್ ನನಗೆ ಆಲ್ಮೋಸ್ಟ್ ಐಡಿಯಾ ಪರಿಚಯ ಆಯಿತು. ಎರಡನೇದ್ದು ತುಮಕೂರು ಅಂದ ತಕ್ಷಣ ನಮಗೆ ನೆನಪಾಗೋದು ಸಿದ್ಧಗಂಗಾ ಶ್ರೀಗಳು. ಓಕೆ, ಈ ನೆಲದಲ್ಲಿ ಸೇವೆ ಮಾಡೋದು ನಮ್ಮ ಭಾಗ್ಯ ಅಷ್ಟೇ, ಬೇರೆ ಏನಿಲ್ಲ. ಅವರು ನಡೆದಾಡದಂಥ ನೆಲದಲ್ಲಿ ನಾವಿದ್ದೀವಿ ಅನ್ನೋದೇ ಒಂದು ಪುಣ್ಯ. ಅವರಿದ್ದ ಟೈಮಲ್ಲಿ ನಾವು ಜೀವಂತ ಇದ್ವಿ ಅನ್ನೋದೇ ಒಂದು ಶ್ರೇಷ್ಠವಾದದ್ದು. ಯಾಕಂದರೆ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಪ್ರತಿಯೊಬ್ಬ ವ್ಯಕ್ತಿ ತುಮಕೂರು ಅಂದ ತಕ್ಷಣ ಹೆಸರು, ಇದಕ್ಕಿಂತ ಮುಂಚೆ ಅವ್ರ ಹೆಸರು ಹೇಳ್ತಾರೆ. ಖಂಡಿತ ಸರ್, ಅಂಥ ನಾಡಲ್ಲಿ ಕೆಲಸ ಮಾಡಬೇಕು ಅನ್ನೋ ಭಾವನೆ ನನಗೆ ಭಾಳ ದಿವಸದಿಂದ, ಪ್ರತಿಯೊಬ್ಬರಿಗೆ ಆಸೆ ಇರುವಂಗೆ ನನಗೂ ತುಮಕೂರು ಜಿಲ್ಲಾಧಿಕಾರಿ ಆಗಬೇಕಂತ, AC ಇದ್ದಾಗಲೇ ಇಲ್ಲಿ ಆಗಬೇಕಂತ ಒಂದು ಆಸೆ ಇತ್ತು. ಅದು ಸರ್ಕಾರ ಅವಕಾಶ ಮಾಡಿಕೊಟ್ಟಾಗ ನನಗೆ ಭಾಳ ಸಂತೋಷ ಆಯಿತು. ತಮಗೂ ತಾವು ಹೇಳಿದಂಗೆ ಪಾವಗಡ ಇರ್ಬೋದು, ಯಾವುದೇ ತಿಪಟೂರದ್ದು ಬಾರ್ಡರ್ಗೆ ಹೋಗಬೇಕಾದ್ರೂ ಸುಮಾರು 150 ಕಿಲೋಮೀಟರ್ದಷ್ಟು ದೂರ ಇರೋದರಿಂದ, 3 ಸಬ್ ಡಿವಿಷನ್ನ 10 ತಾಲೂಕುಗಳಿರೋವಂಥ ಈ ಜಿಲ್ಲೆಯಲ್ಲಿ ನಾವು ಆದಷ್ಟು ಜನರು ಯಾವುದೇ ಕಾರಣಕ್ಕೆ ಜಿಲ್ಲಾ ಕೇಂದ್ರಕ್ಕೆ ಬರಬಾರ್ದು ಅನ್ನೋದು ಒಂದು ನಂದು ಮೊದಲಿಂದನೂ ಧ್ಯೇಯ. ಯಾವಾಗಲಿದ್ದರೂ ಅಧಿಕಾರಿಗಳು, ಕೆಳಮಟ್ಟ ಹಂತದ ಅಧಿಕಾರಿಗಳು ಅದರಲ್ಲೂ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಅವೈಲೇಬಲ್ ಇರಬೇಕು ಅನ್ನೋದು ಹತ್ತಿರ ಇರಬೇಕು, ಅದು ಆಶಯ. ಓಕೆ, ಆದರೂ ಸಹಿತ ಇದುವರೆಗೇನು ನಾವು, ನಾನು ಬಂದ ತಕ್ಷಣ ಕೋವಿಡ್ ಡೇ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಒಂದು ಮಂತ್ ಅಷ್ಟು ಕೆಲಸ ಸ್ಟಾರ್ಟ್ ಮಾಡಿ ಅವರಿಗೆಲ್ಲ ಅಡ್ವೈಸ್ ಮಾಡೋದ್ರಲ್ಲೇ ಕೋವಿಡ್ ಬಂದಿರೋದ್ರಿಂದ ನಾವು ಸಂಪೂರ್ಣವಾಗಿ ಇನ್ನೂ ಜನಕ್ಕೆ ನ್ಯಾಯ ಒದಗಿಸ್ಕೊಡೋಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಡೆಫಿನೆಟ್ ಆಗಿ ಜಿಲ್ಲಾ ಮಟ್ಟದ ಅಧಿಕಾರವನ್ನು ಅಥವಾ ಸಮಸ್ಯೆಗಳು ಯಾವುದೇ ಕಾರಣಕ್ಕೂ ಜಿಲ್ಲಾ ಕೇಂದ್ರಕ್ಕೆ ಬರದೆ ತಾಲೂಕು ಹಂತದಲ್ಲಿ ಮ್ಯಾಕ್ಸಿಮಮ್ ಮುಗಿದು ಹೋಗಬೇಕು ಅನ್ನೋ ಉದ್ದೇಶ ನಂದಾಗಿದೆ. ಯಾಕಂದರೆ ನಾನು ಹಳ್ಳಿಯಿಂದ ಬಂದವನಿರೋದ್ರಿಂದ ಯಾರು ಜಿಲ್ಲಾ ಸಮಸ್ಯೆಗಳು ನಾಡಿ ಮಿಡಿತ ನಿಮಗೆ ಚೆನ್ನಾಗಿ ಗೊತ್ತಿದೆ, ಅದರ ಬಗ್ಗೆ ಹಳ್ಳಿಗರ ನಾಡಿ ಮಿಡಿತ ಚೆನ್ನಾಗಿ ಗೊತ್ತಿದೆ. ಸರ್, ಕೊನೆಯದಾಗಿ ವೀಕ್ಷಕರಿಗೆ ಮತ್ತು ಜಿಲ್ಲೆಯ ಎಲ್ಲ ನಾಗರಿಕರಿಗೆ ಏನು ಹೇಳ್ತೀರಿ ಜಿಲ್ಲಾಧಿಕಾರಿಯಾಗಿ? ನಾನು ಕೊನೆಯದಾಗಿ ಹೇಳಬೇಕಂದ್ರೆ ಇದು ಅತ್ಯಂತ ಒಳ್ಳೆಯ ಜಿಲ್ಲೆ ಸೇವೆ ಮಾಡೋಕ್ಕೆ. ಯಾವುದೇ ಅಧಿಕಾರಿಗಳು ಬಂದ್ರೂ ಅತ್ಯಂತ ಸೇವೆ ಮಾಡೋದಕ್ಕೆ ಅತ್ಯಂತ ಒಳ್ಳೆಯ ರೀತಿಯ ಇರುವಂಥ ಜಿಲ್ಲೆ. ಅಷ್ಟೇ ಅಲ್ಲದೆ ಇಲ್ಲಿರುವ ಜನರು ಭಾಳ ಒಳ್ಳೆಯವರು, ಜನಪ್ರತಿನಿಧಿಗಳೂ ಅಷ್ಟೇ. ನಾನು
ಜನರಿಗೆ ಈ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಈಗಲೂ ನಾನು ಹೇಳಕ್ಕೆ ಇಚ್ಛಪಡೋದಷ್ಟೇ ಪ್ರತಿಯೊಂದು ಜೀವ ಮುಖ್ಯ ಪ್ರತಿಯೊಬ್ಬರೂ ತಮ್ಮ ಹಂತದಲ್ಲಿ ತಮ್ಮ ಮಟ್ಟದಲ್ಲಿ ಈ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ ನಾವು ಏನು ಹೇಳ್ತೀವಿ ಮಾಸ್ಕ್ ಹಾಕೋದು ಸ್ಯಾನಿಟೈಸೇಷನ್ ಅನ್ನೆಸ್ಸರಿಗೆ ಗುಂಪು ಸೇರದೇ ಇರೋದು ಅಂದರೆ ಸುಮ್ಮನೆ ಮದುವೆ ದೊಡ್ಡ ಪ್ರಮಾಣದಲ್ಲಿ ಮಾಡೋದು ಹೆಚ್ಚಿನ ಜನ ಸೇರುವಂಥದ್ದು ಮರಣ ಹೊಂದಿದಲ್ಲಿ ಹೆಚ್ಚಿನ ಜನ ಸೇರುವಂಥದ್ದು ಸಭೆ ಸಮಾರಂಭಗಳಲ್ಲಿ ಅನ್ನೆಸ್ಸರಿಯಾಗಿ ಜನ ಸೇರುವಂಥದ್ದು ಈಗಲೂ ಸಹಿತ ಅವರು ಸೇರಬಾರ್ದು ಅಂತ ನನ್ನ ಪ್ರಾರ್ಥನೆ ಅದೇ ರೀತಿಯಲ್ಲಿ ಮಕ್ಕಳ ಬಗ್ಗೆ ಏನು ನಾವು ಹೇಳ್ತಾ ಇದ್ದೀವಿ ಮಕ್ಕಳ ಬಗ್ಗೆನೂ ಸಹಿತ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಕಾಳಜಿ ಇರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಓಕೆ ಧನ್ಯವಾದಗಳು ಸರ್ ಸಾಕಷ್ಟು ವಿಚಾರಗಳನ್ನು ಮಾತನಾಡಿದಿರಿ ಜಿಲ್ಲೆ ಜನತೆಗೆ ತಿಳಿಸ್ಕೊಟ್ಟಿದ್ದೀರಿ ಮತ್ತು ಕೋವಿಡ್ ಸಂದರ್ಭದಲ್ಲಿ ನೀವು ತೆಗೆದುಕೊಂಡಂತಹ ನಿರ್ಧಾರಗಳು ಮತ್ತು ಜನರಿಗೆ ತಲುಪಿಸಿದಂತಹ ಆ ಒಂದು ವೇ ಇದೆಯಲ್ಲ ಬಹಳ ಆದರ್ಶಪ್ರಾಯ ಮತ್ತು ಅನುಕರಣೀಯ ಅಂತ ಅನ್ನಿಸ್ತು ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ವಿ ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಲ್ಲ ತುಮಕೂರಿನ ಜಿಲ್ಲಾಧಿಕಾರಿಗಳಾದಂತಹ YS ಪಾಟೀಲ್ ಅವರ ಜೊತೆ ನಾವು ಮಾತು ಮಂಥನ ನಡೆಸಿದ್ವಿ ಸಾಕಷ್ಟು ವಿಚಾರಗಳನ್ನು ಪ್ರತಿಯೊಂದು ಹಂತ ಹಂತದಲ್ಲೂ ಅಂದರೆ ಅವರು ತುಮಕೂರಿಗೆ ಬಂದಾಗಿನಿಂದನೂ ಕೂಡ ಕೋವಿಡ್ ವಿಚಾರವನ್ನೇ ತೆಗೆದುಕೊಳ್ತಾ ಇದ್ದಾರೆ ಅಂದರೆ ಅದು ಆರಂಭ ಆಗಿಬಿಟ್ಟಿತ್ತು ಸೊ ಹಾಗಿದ್ದಾಗ ಅದನ್ನು ಎದುರಿಸಿ ಒಂದು ಹಂತಕ್ಕೆ ಬಂದು ನಿಂತಿದ್ದೀವಿ ಇನ್ನು ಮುಂದೆ ಆಡಳಿತಾತ್ಮಕ ವಿಚಾರದಲ್ಲಿ ನಾನು ಸಾಕಷ್ಟು ಅದರ ಬಗ್ಗೆ ನಾನು ಗಮನ ಹರಿಸ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಕೊನೆಯದಾಗಿ ಅವ್ರು ಹೇಳೋದನ್ನು ಮರೀಲಿಲ್ಲ ತುಮಕೂರಿನ ಎಲ್ಲ ನಾಗರಿಕರು ಒಂದು ಒಳ್ಳೆಯ ಜಿಲ್ಲೆಗೆ ಸೇವೆ ಮಾಡೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿದ್ರು ಸೊ ಇಂಥ ಜಿಲ್ಲಾಧಿಕಾರಿಗಳು ನಮ್ಮ ಜೊತೆ ಇದ್ದಾಗ ಖಂಡಿತ ಅವರ ಜೊತೆ ನಾವು ಕೂಡ ಸಹಕಾರದಿಂದ ಇದ್ದರೆ ಖಂಡಿತವಾಗಿಯೂ ನಮ್ಮ ಜಿಲ್ಲೆಯನ್ನು ಉಜ್ವಲವಾದಂತಹ ಮಟ್ಟಕ್ಕೆ ಕೊಂಡೊಯ್ಯಬಹುದು ಅಂತ ಹೇಳ್ತಾ ಈ ಒಂದು ವಿಶೇಷ ಮಾತು ಮಂಥನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ